problem 1.19 NCERT book in the a point charge of 2.0 microcoulomb is at the center of a cubic Gaussian surface 9.0 centimeter on edge. What is the net electric flux through the surface? So, on the point charge 2.0 microcoulomb, cubic Gaussian surface na olage ide. Andre ondu cube na nanu imagine maadkondre idondu cube anta ankarana. Ee cube enide, that itself is Gaussian surface. ಅಂದರೆ ಅದೇ ಒಂದು ಇಮ್ಯಾಜಿನರಿ ಕ್ಲೋಸ್ಡ್ ಸರ್ಫೇಸ್. ಈಗ ಈ 2.0 ಮೈಕ್ರೋಕೊಲೂಂಬ್ ಏನಿದೆ, ಈಸ್ ಅಟ್ ದ ಸೆಂಟರ್, ಈ ಕ್ಯೂಬ್ನ ಸೆಂಟ್ರಲ್ಲಿ ಅಂದರೆ ಇದ್ರ ಒಳಭಾಗದಲ್ಲಿ ಇದೆ. ದಿಸ್ ಈಸ್ ಚಾರ್ಜ್ ಕ್ಯೂ. ಸೊ ಚಾರ್ಜ್ ಕ್ಯೂ ಏನಿದೆ ಅದು 2.0 ಮೈಕ್ರೋಕೊಲೂಂಬ್, ಅಂದರೆ 2.0 × 10⁻⁶ ಕೂಲಂಬ್. ಏನು ಇದರ ಸೈನ್ ಕೊಟ್ಟಿಲ್ಲ ಅಂತಂದರೆ ಯು ಹ್ಯಾವ್ ಟು ಬಿಲೀವ್ ಇಟ್ ಈಸ್ ಪಾಸಿಟಿವ್. ಸೊ ಇದರ ಸೆಂಟ್ರಲ್ಲಿ ಇದೆ. ಹಾಗಾದರೆ ಈ ಗಾಶಿಯನ್ ಸರ್ಫೇಸಿಂದ, ಅಂದರೆ ಕ್ಯೂಬ್ ಏನಿದೆ ಈ ಕೊಟ್ಟಿರುವಂಥ ಕ್ಯೂಬ್, ಇದರಿಂದ ಟೋಟಲ್ ಫ್ಲಕ್ಸ್ ಅಂದರೆ ನೆಟ್ ಫ್ಲಕ್ಸ್ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಅಕಾರ್ಡಿಂಗ್ ಟು ಗಾಸ್ ಲಾ ದ ಟೋಟಲ್ ಅಥವಾ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಕ್ಯೂಬ್ ವಿಚ್ ಈಸ್ ಗಾಶಿಯನ್ ಸರ್ಫೇಸ್ ಈಸ್ ಫೈ ಈಸ್ ಈಕ್ವಲ್ಸ್ ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ಓ. ಇಲ್ಲಿ ಕ್ಯೂ ಅಂತಂದರೆ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಗಾಶಿಯನ್ ಸರ್ಫೇಸ್ ಅನ್ನೋ ಅರ್ಥ. ಹಾಗಾದರೆ ಈಗ ನನಗೆ ಈ ವ್ಯಾಲ್ಯೂ ಕ್ಯೂ ಕೊಟ್ಟಿದ್ದಾರೆ, ಕ್ಯೂ ಎಷ್ಟು ಅನ್ನೋದು ಗೊತ್ತಿದೆ. ಎಪ್ಸಿಲಾನ್ ಓ ವ್ಯಾಲ್ಯೂ ನನಗೆ ಗೊತ್ತಿರಬೇಕಾಗತ್ತೆ, 8.854 × 10⁻¹² ಎಸ್ ಐ ಯು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಫೈ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗ್ತದೆ. ಸೊ ಈಗ ನೋಡೋಣ ಏನು ಬರುತ್ತೆ ಅಂಥೇಳಿ. ಇದು 2.0 × 10⁻⁶ ಡಿವೈಡ್ ಬೈ ಈ ನಂಬರ್ 8.854 × 10⁻¹². ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ ನನಗೆ ಸಿಗುತ್ತೆ ಫೈ ವ್ಯಾಲ್ಯೂ. ಸೊ ಫೈ ಈಸ್ 2.26 × 10⁵ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೊಲೂಂಬ್ ಅಂಥೇಳಿ ಆನ್ಸರ್ ಬರುತ್ತೆ. ಈ ಫ್ಲಕ್ಸ್ ಏನಿದೆ, ಈ ವ್ಯಾಲ್ಯೂ ಫ್ಲಕ್ಸ್, ಇದು ಪಾಸಿಟಿವ್ ಫ್ಲಕ್ಸ್ ಅಂದರೆ ಡೈವರ್ಜಿಂಗ್ ಫ್ಲಕ್ಸ್. ಸೊ ಈ ಕ್ಯೂಬ್ ಏನು ಬರೆದಿದ್ದೀವಿ ನಾವು, ಈ ಕ್ಯೂಬಿಂದ ಎಲ್ಲ ಸರ್ಫೇಸಿಂದನೂ ಎಲೆಕ್ಟ್ರಿಕ್ ಫ್ಲಕ್ಸ್ ಹೀಗೆ ಹೊರಗೆ ಹೋಗ್ತಾ ಇದೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಇದು ಪಾಸಿಟಿವ್ ಫ್ಲಕ್ಸ್ನ ವ್ಯಾಲ್ಯೂ 2.26 × 10⁵ ಯುನಿಟ್ಸ್. ಪ್ರಾಬ್ಲಮ್ 1.20 NCERT. ಎ ಪಾಯಿಂಟ್ ಚಾರ್ಜ್ ಕಾಸಸ್ ಆನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಆಫ್ −1.0 × 10³ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಟು ಪಾಸ್ ಥ್ರೂ ಎ ಸ್ಪೆರಿಕಲ್ ಗಾಶಿಯನ್ ಸರ್ಫೇಸ್ ಆಫ್ 10.0 ಸೆಂಟಿಮೀಟರ್ ರೇಡಿಯಸ್ ಸೆಂಟರ್ಡ್ ಆನ್ ದ ಚಾರ್ಜ್. ಇಫ್ ದ ರೇಡಿಯಸ್ ಆಫ್ ದ ಗಾಶಿಯನ್ ಸರ್ಫೇಸ್ ವರ್ ಡಬಲ್, ಹೌ ಮಚ್ ಫ್ಲಕ್ಸ್ ವುಡ್ ಪಾಸ್ ಥ್ರೂ ದ ಸರ್ಫೇಸ್? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಪಾಯಿಂಟ್ ಚಾರ್ಜ್? ಓಕೆ, ಈ ಪ್ರಶ್ನೆಗೆ ಏನು ಆನ್ಸರ್ ಅಂತೇಳಿ ನೋಡೋಣಂತೆ. ಇಲ್ಲಿ ಒಂದು ಪಾಯಿಂಟ್ ಚಾರ್ಜನ್ನು ಕೊಟ್ಟಿದ್ದಾರೆ, ಮತ್ತು ಆ ಪಾಯಿಂಟ್ ಚಾರ್ಜ್ ಕ್ಯೂ ಅಂಥೇಳಿ ನಾವು ಸಿಂಬಲ್ನ ತೊಗೊಳೋಣ. ಅದು ಯಾವುದೇ ವ್ಯಾಲ್ಯೂ ಬಗ್ಗೆ ಹೇಳಿಲ್ಲ, ಆ ವ್ಯಾಲ್ಯೂನ ನಾನು ಫೈಂಡ್ ಔಟ್ ಮಾಡಬೇಕಾಗಿದೆ. ಆ ಚಾರ್ಜ್ ಎಲ್ಲಿದೆ ಅಂತಂದರೆ ಒಂದು ಸ್ಪಿಯರ್, ಒಂದು ಸ್ಪಿಯರ್ನ ನಾನು ಇಮ್ಯಾಜಿನ್ ಮಾಡ್ಕೊಳ್ತೇನೆ, ಅದು ಗಾಶಿಯನ್ ಸರ್ಫೇಸ್ ಆಗಿದೆ. ಸೊ ಆ ಸ್ಪಿಯರ್ನ ಡ್ರಾಯಿಂಗ್ನ ನಾನಿಲ್ಲಿ ಹೀಗೆ ಬರ್ಕೊಳ್ತಾ ಇದ್ದೇನೆ. ಏನಿದೆ ಇದು, ಇದು ಸ್ಪಿಯರ್. ಈ ಸ್ಪಿಯರ್ನ ಮಿಡ್ಲಲ್ಲಿ ಆ ಚಾರ್ಜ್ ಇದೆ. ಆ ಚಾರ್ಜ್ನ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಆ ಚಾರ್ಜ್ ನಾನು ಫೈಂಡ್ ಔಟ್ ಮಾಡಬೇಕು.
ಹಾಗಾದರೆ ಇದರಿಂದ ಬರೋ ಫ್ಲಕ್ಸ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇದರ ಇದರ ಥ್ರೂ ಏನು ಫ್ಲಕ್ಸ್ ಹೋಗ್ತಾ ಇದೆ ಅದು, ಆದರೆ ಅದನ್ನು ಅಬ್ಸರ್ವ್ ಮಾಡಿ ಅದು ನೆಗೆಟಿವ್ ವ್ಯಾಲ್ಯೂ. ಸೊ ಫ್ಲಕ್ಸ್ ಏನಿದೆ ದಟ್ ಈಸ್ ಮೈನಸ್ 1.0 ಇಂಟು 10^3 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್. ಈ ಫ್ಲಕ್ಸ್ ನೆಗೆಟಿವ್ ಇದೆ, ನೆಗೆಟಿವ್ ಇದೆ ಅಂತಂದರೆ ಅರ್ಥ ಸೊ ಇನ್ವರ್ಡ್ ಫ್ಲಕ್ಸ್ ಇದೆ ಅನ್ನೋ ಅರ್ಥ ಹೀಗೆ. ಸೊ ಫ್ಲಕ್ಸ್ ಹೀಗಿದೆ, ಇದು ಎಲೆಕ್ಟ್ರಿಕ್ ಫ್ಲಕ್ಸ್ ಇರೋ ರೀತಿ ಅಂತ ಅಂದ್ಕೊಳ್ಬೋದು. ಇದು ಸ್ಪಿಯರ್ ಇದೆ, ಇಲ್ಲೇನೋ ನಾವು ನೋಡ್ತಾ ಇದ್ದೀವಿ. ದಿಸ್ ಒನ್ ಈಸ್ ಸ್ಪಿಯರ್, ಗಾಶಿಯನ್ ಸ್ಪಿಯರ್. ಗಾಶಿಯನ್ ಸ್ಪಿಯರ್ ಹಾಗಾದರೆ ಈ ಫ್ಲಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತು ಇದರ ರೇಡಿಯಸ್ ಕೊಟ್ಟಿದ್ದಾರೆ. ಈ ಗಾಶಿಯನ್ ಸರ್ಫೇಸ್ ಏನಿದೆ ಅದರ ರೇಡಿಯಸ್ 10 cm ಅಂಥೇಳಿ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಆರ್ ಇಸ್ ಈಕ್ವಲ್ಸ್ 10 cm, ವಿಚ್ ಇಸ್ ನಥಿಂಗ್ ಬಟ್ 10⁻²⁻¹. ಹಾಗಾದರೆ ನಾನೇನು ಫೈಂಡ್ ಔಟ್ ಮಾಡಬೇಕು, ಚಾರ್ಜ್ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಅದಕ್ಕೆ ನಾವೇನು ಮಾಡೋಣ ಅಂತಂದರೆ, ಸೊ ಈಗ ಈ ರೀತಿಯಲ್ಲಿ ಕ್ಯಾಲ್ಕುಲೇಷನನ್ನು ನಾನು ವರ್ಕೌಟ್ ಮಾಡ್ಕೊಳ್ತೇನೆ. ಸೊ ಈಗ ನನಗೆ ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ, ಇಫ್ ದ ರೇಡಿಯಸ್ ಆಫ್ ದ ಗಾಶಿಯನ್ ಸರ್ಫೇಸ್ ವರ್ ಡಬಲ್ಡ್, ಅಂದರೆ ಈ ರೇಡಿಯಸ್ ಏನಿದೆ ವ್ಯಾಲ್ಯೂ 10 cm ಅಂತಿದೆ ಅದು, ಇಫ್ ಆರ್ ಈಸ್ ಈಕ್ವಲ್ಸ್ 2 × 10 cm ಅಂದರೆ 20 cm, ಸೊ ವಾಟ್ ಈಸ್ ದ ನ್ಯೂ ಫ್ಲಕ್ಸ್ ಎಷ್ಟು ಅಂಥೇಳಿ ಕೇಳ್ತಾ ಇದ್ದಾರೆ. ನ್ಯೂ ಫ್ಲಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವತ್ತೂ ಕೂಡ ಗಾಸ್ ಲಾ ಹೇಳುವಂಥದ್ದೇನು, ದ ನೆಟ್ ಫ್ಲಕ್ಸ್ ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ಓ ಈಸ್ ಇಂಡಿಪೆಂಡೆಂಟ್ ಆಫ್ ದ ಶೇಪ್ ಆರ್ ಸೈಜ್ ಆಫ್ ದ ಗಾಶಿಯನ್ ಸರ್ಫೇಸ್. ಅಂದರೆ ಗಾಶಿಯನ್ ಸರ್ಫೇಸನ್ನು ನೀವು ಡಬಲ್ ಮಾಡಿದ್ರು, ಹಾಫ್ ಮಾಡಿದ್ರು, ಏನು ಮಾಡಿದ್ರು ಸಹ, ಬಟ್ ಅದು ಕ್ಲೋಸ್ಡ್ ಸರ್ಫೇಸ್ ಆಗಿರಬೇಕು. ಏನೇ ಮಾಡಿದ್ರು ಅದು ಫ್ಲಕ್ಸ್ ವ್ಯಾಲ್ಯೂ ಏನಿದೆ ಮೊದಲು ಕೊಟ್ಟಿರೋದು ಅದು ಹಾಗೇ ಇರ್ತದೆ. ಅದು ಇಂಡಿಪೆಂಡೆಂಟ್ ಆಫ್ ದ ಶೇಪ್ ಆರ್ ಸೈಜ್ ಆಫ್ ದ ಗಾಶಿಯನ್ ಸರ್ಫೇಸ್ ಅನ್ನುವಂಥದ್ದು ಸ್ಪಷ್ಟವಾಗಿರುತ್ತೆ. ಅಲ್ಲಿಗೆ ಇದು ಮೊದಲನೇ ಪಾರ್ಟ್ ಆಫ್ ದ ಕ್ವಶನ್ಗೆ ಆನ್ಸರ್ ಆಗ್ತದೆ. ಎರಡನೇ ಪಾರ್ಟ್ ಆಫ್ ದ ಕ್ವಶನ್ಗೆ ಆನ್ಸರ್ ಏನು ಅನ್ನೋದನ್ನು ನೋಡೋಣಂತೆ. ಎರಡನೇ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಪಾಯಿಂಟ್ ಚಾರ್ಜ್, ಈ ಪಾಯಿಂಟ್ ಚಾರ್ಜ್ನ ವ್ಯಾಲ್ಯೂ ಎಷ್ಟು ಕಂಡುಹಿಡೀರಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಸೊ ಗಾಸ್ಲಾದಿಂದ ನಾವೇನು ಬರೀಬೋದು, ಗಾಸ್ಲಾದಿಂದ ಫೈ ಈಸ್ ಈಕ್ವಲ್ಸ್ ಟೋಟಲ್ ಫ್ಲಕ್ಸ್ ಫೈ ಈಸ್ ಈಕ್ವಲ್ಸ್ ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ಓ, ಆ್ಯಂಡ್ ಕ್ಯೂ ಇಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಗಾಶಿಯನ್ ಸರ್ಫೇಸ್, ಅಂದರೆ ಗಾಶಿಯನ್ ಸ್ಪಿಯರ್ ಅನ್ನೋ ಅರ್ಥ. ಹಾಗಾದರೆ ಸೊ ನಾನು ಈ ಫ್ಲಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಆ ಫ್ಲಕ್ಸ್ ವ್ಯಾಲ್ಯೂ ಇಲ್ಲಿದೆ, ಸೊ ದಟ್ ಈಸ್ −1.0 × 10³ ದಟ್ ಈಸ್ ಈಕ್ವಲ್ಸ್ ಕ್ಯೂ ಈಸ್ ಅನ್ನೋನ್, ಚಾರ್ಜನ್ನು ನಾನು ಕಂಡುಹಿಡಿಬೇಕು, ಎಪ್ಸಿಲಾನ್ ಓ ವ್ಯಾಲ್ಯೂ ನನಗೆ ಗೊತ್ತಿರಬೇಕು. ಇಟ್ ಈಸ್ 8.854 × 10⁻¹² ಯೂನಿಟ್ಸ್. ಹಾಗಾದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿದರೆ −1.0 × 10³ × 8.854 × 10⁻¹² ಇವುಗಳನ್ನು ಮಲ್ಟಿಪ್ಲೈ ಮಾಡಿದರೆ ನನಗೆ ಕ್ಯೂ ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ −8.854 × 10⁻¹⁹ ರಫ್ಲಿ ಕ್ಯೂ ಈಸ್ ರಫ್ಲಿ −9 nC ಅನ್ನೋ ಅರ್ಥದಲ್ಲಿ ಬರುತ್ತೆ. ಹೆಚ್ಚು ಕಡಿಮೆ ಇಷ್ಟಿರುತ್ತೆ ಅನ್ನೋ ಅರ್ಥ, ಈ ಚಾರ್ಜ್ನ ವ್ಯಾಲ್ಯೂ ರಫ್ಲಿ ಇಷ್ಟಿರುತ್ತೆ. ಇದಿಷ್ಟು ಈ ಪ್ರಶ್ನೆಗೆ ಸೊಲ್ಯೂಷನ್ ಆಗುತ್ತೆ. ಎನ್ ಸಿ ಆರ್ ಟಿ ಬುಕ್ ಅಲ್ಲದೆ ಕೆಲವು ನ್ಯೂಮರಿಕಲ್ಸ್ಗಳನ್ನು ನಾವು ನೋಡ್ಬೋದು, ಅದರಲ್ಲಿ ಮೊದಲನೇದು ನೋಡಿ ಯಾವ ಥರ ಇದೆ ಅಂತೇಳಿ ಈ ಪ್ರಶ್ನೆ ನೋಡಿ. ಇಲ್ಲಿ ಎ ಬಿ ಸಿ ಅಂತ ಮೂರು ಪಾರ್ಟ್ ಆಫ್ ಕ್ವಶನ್ಸ್ ಇದೆ. ಅದರಲ್ಲಿ ಮೊದಲನೇದು ಎ, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಪ್ರೆಸೆಂಟ್ ಇನ್ 10 mole ಆಫ್ ವಾಟರ್. ಬಿ, ಹೌ ಮೆನಿ ಎಲೆಕ್ಟ್ರಾನ್ಸ್ ವುಡ್ ಮೇಕ್ ಎ ಟೋಟಲ್ ಚಾರ್ಜ್ ಆಫ್ 2 × 10⁻¹⁴6.25 × 10⁻¹³ ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಆಬ್ಜೆಕ್ಟ್, ವಾಟ್ ಈಸ್ ದ ಟೋಟಲ್ ಚಾರ್ಜ್ ಗೈನ್ಡ್ ಬೈ ದ ಆಬ್ಜೆಕ್ಟ್.
ಈಗ ಈ ಪ್ರಶ್ನೆಗೆ ಏನು ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ನೋಡೋಣ. ಮೊದಲು ಪಾರ್ಟ್ಗೆ ಹೇಗೆ ಆನ್ಸರ್ ಏನು ಅಂತ ಹೇಳಿ ಹೇಳ್ತೇನೆ. ಸೊ ಹೇಗೆ ಸೊಲ್ಯೂಷನ್, ಇಲ್ಲಿ ಒಂದು ವಾಟರ್ ಮಾಲಿಕ್ಯೂಲ್ ಅಂತಂದರೆ ಹೆಚ್ ಟು ಒ ಅಂಥೇಳಿ ಕರೆದುಕೊಳ್ತೇವೆ, ಹೆಚ್ ಟು ಒ ಅಂಥೇಳಿ ಬರೆದುಕೊಳ್ತೇವೆ. ಈ ಹೆಚ್ ಟು ಒ ಅಂತಂದರೆ ಟೂ ಹೈಡ್ರೋಜನ್ ಆಟಮ್ಸ್, ಹಾಗೆಯೇ ಒಂದು ಆಕ್ಸಿಜನ್ ಇರುತ್ತೆ ಅಂತ ಅರ್ಥ. ಒಂದು ಆಕ್ಸಿಜನ್ ಇರುತ್ತೆ. ಹಾಗಾದರೆ ಇದರಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೆ ಅನ್ನೋದನ್ನು ನೋಡಿ. ಈ ಕೆಳಗಡೆಯಲ್ಲಿರೋ ಝಡ್ ನಂಬರ್ ಏನಿದೆ ಅದು ಹೇಳುತ್ತೆ. ಸೊ ಪಾಸಿಟಿವ್ ಚಾರ್ಜಸ್ ಎಷ್ಟು ಅನ್ನೋದನ್ನು ಹೇಳ್ತಾ ಇದೆ. ಪಾಸಿಟಿವ್ ಚಾರ್ಜಸ್ ಅಂದರೆ ಪ್ರೋಟಾನ್ಸನ್ನು ಹೇಳ್ತಾ ಇದೆ. ಹಾಗಾದರೆ ಇದರ ಅರ್ಥ ಏನಾಯಿತು, ಒನ್ ಮಾಲಿಕ್ಯೂಲ್ ಆಫ್ ವಾಟರ್ ಈಕ್ವಲ್ ಟು ಟೂ ಟೈಮ್ಸ್ ಪ್ಲಸ್ ಇ, ಪ್ಲಸ್ ಇ ಅಂತಂದರೆ ಒಂದು ಪ್ರೋಟಾನ್ ಅಂತ ಅರ್ಥ. ಸೊ ಇಲ್ಲಿ ಎರಡು ಹೈಡ್ರೋಜನ್ ಆಟಮ್ ಇರೋದ್ರಿಂದ ಇದರ ಒಂದು ಇನ್ನೊಂದು ಹೈಡ್ರೋಜನಿಂದ ಮತ್ತೊಂದು ಅಂತಂದರೆ ಎರಡು ಪ್ರೋಟಾನ್ ಆಯಿತು. ಪ್ಲಸ್ ಇದರಲ್ಲಿ ಏಯ್ಟ್ ಪ್ರೋಟಾನ್ಸ್ ಆಗುತ್ತೆ, ಅಲ್ಲಿಗೆ ಟೋಟಲ್ ಟೆನ್ ಪ್ರೋಟಾನ್ಸ್ ಆಯಿತು. ಸೊ ಒಂದು ಮಾಲಿಕ್ಯೂಲ್ ಅಂತಂದರೆ ಟೆನ್ ಪ್ರೋಟಾನ್ ಆಗುತ್ತೆ. ಹಾಗೆಯೇ ಟೆನ್ ಮೋಲ್ಸ್ ಆಫ್ ವಾಟರ್, ಟೆನ್ ಮೋಲ್ಸ್ ಆಫ್ ವಾಟರ್ಗೆ ನನಗೆ ಬೇಕೀಗ. ಈಗ ನಾನೇನು ಮಾಡ್ಕೊಳ್ತೀನಿ ಅಂತಂದರೆ ಒನ್ ಮೋಲ್ ಆಫ್ ವಾಟರ್, ಒನ್ ಮೋಲ್ ಆಫ್ ವಾಟರ್ ಇಸ್ ಈಕ್ವಲ್ಸ್ 6.023 ಇಂಟು 10^23 ಮಾಲಿಕ್ಯೂಲ್ಸ್. ಹಾಗಾದರೆ ಇದು ಅವಗಡ್ರೋ ನಂಬರ್, ಹಾಗಾದರೆ ಇದರಲ್ಲಿ ಒಂದು ಮೋಲಲ್ಲಿ ಎಷ್ಟು ಪಾಸಿಟಿವ್ ಚಾರ್ಜ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋಣ, ಒಂದು ಮೋಲಲ್ಲಿ ಎಷ್ಟಾಗುತ್ತೆ ಅಂತ. ಅದಕ್ಕೆ ಏನು ಮಾಡೋಣ ಅಂತಂದರೆ ನಾನು ಏನು ಮಾಡ್ತೀನಿ ಈಗ, ಸೊ 10 ಮೋಲಲ್ಲಿ ಇಷ್ಟು ಮಾಲಿಕ್ಯೂಲ್ಸ್ ಆಯಿತು. ಹಾಗಾದರೆ ಎಷ್ಟು ಪಾಸಿಟಿವ್ ಚಾರ್ಜಸ್ ಇದೆ ಅಂಥೇಳಿ ನಾ. ಸೊ ಒನ್ ಮೋಲ್ ಆಫ್ ವಾಟರ್ ಇಸ್ ಈಕ್ವಲ್ಸ್, ನೋಡಿ ಮಾಲಿಕ್ಯೂಲ್ ಇದೆಯಲ್ಲ, ಒಂದು ಮಾಲಿಕ್ಯೂಲಲ್ಲಿ ಇಷ್ಟು ಪಾಸಿಟಿವ್ ಚಾರ್ಜಸ್ ಇದೆ. ಹಾಗಾದರೆ ಟೆನ್ ಒಂದು ಮೋಲಲ್ಲಿ ಎಷ್ಟಿರುತ್ತೆ ಅಂದರೆ ಇದರ 10 ಟೈಮ್ಸ್ ಹೀಗೆ ಬರ್ಕೊಳ್ತೇನೆ. ಸೊ ಈ ಲೈನ್ ನನಗೇನು ಇಂಡಿಕೇಟ್ ಮಾಡ್ತಾ ಇದೆ, ಒನ್ ಮೋಲ್ ಆಫ್ ವಾಟರ್ ಈಸ್ ಈಕ್ವಲ್ಸ್ 6.023 ಇಂಟು 10^23 ಇಂಟು ಒನ್ ಮಾಲಿಕ್ಯೂಲ್. ಸೊ ಒನ್ ಮಾಲಿಕ್ಯೂಲ್ ಮೀನ್ಸ್ 10 ಪಾಸಿಟಿವ್ ಚಾರ್ಜಸ್. ಹಾಗಾದರೆ 10 ಪಾಸಿಟಿವ್ ಚಾರ್ಜಸ್ಸಿಂದ ಮಲ್ಟಿಪ್ಲೈ ಮಾಡಿದೆ. ಸೊ ದಟ್ ಮೀನ್ಸ್ ಸೊ ಒನ್ ಮೋಲ್ ಆಫ್ ವಾಟರ್ ಈಸ್ 6.023 ಇಂಟು 10^24 ಪಾಸಿಟಿವ್ ಚಾರ್ಜಸ್ ಇರುತ್ತೆ ಅನ್ನೋ ಅರ್ಥ ಆಯಿತು ಒಂದು ಮೋಲಲ್ಲಿ. ಇದು ನಮಗೆ ಆನ್ಸರ್ ಅಲ್ಲ, ಇದು ಒಂದು ಮೋಲಲ್ಲಿ. ಬಟ್ ಏನು ಕೇಳಿದ್ದಾರೆ ಅಂತಂದರೆ 10 ಮೋಲಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ನಾವು ಇನ್ 10 ಮೋಲ್ಸ್ ಆಫ್ ವಾಟರ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್, ಸೊ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇಸ್ ಈಕ್ವಲ್ಸ್ 10 ಇಂಟು 6.023 ಇಂಟು 10^24 ಪಾಸಿಟಿವ್ ಚಾರ್ಜಸ್. ಸೊ ದಟ್ ಈಸ್ ಈಕ್ವಲ್ಸ್ 6.023 ಇಂಟು 10^25 ಪಾಸಿಟಿವ್ ಚಾರ್ಜಸ್. ಪಾಸಿಟಿವ್ ಚಾರ್ಜ್ ಅಂತಂದರೆ ಈ ಪ್ಲಸ್ ಈ ಇದು. ಹಾಗಾದರೆ ಸೊ ಇಷ್ಟು ನಂಬರ್ ಅಂದರೆ ನೀವು ಹೇಳಬೇಕಾಗಿರುವಂಥದ್ದು ಈ ನಂಬರ್ನ ಅರ್ಥ ಇದು. ಸೊ 6.023 ಇಂಟು 10^25 ಪಾಸಿಟಿವ್ ಚಾರ್ಜಸ್ ಏನಿದೆ, ಸಂಖ್ಯೆ ನಂಬರ್ ಕೊಡ್ತದೆ ಅಷ್ಟೇ, ಕುಲುಂಬಲಿ ಕೊಡೋದಿಲ್ಲ. ಇದು ಇದು ಕುಲುಂಬಲ್ಲ. ಇದು ಕುಲುಂಬಲಿ ಬೇಕು ಅಂತಂದರೆ ಏನು ಮಾಡಬೇಕು, ಈ ಈ ವ್ಯಾಲ್ಯೂ 1.602 ಇಂಟು 10^-19 ಕುಲುಂಬಿಂದ ಮಲ್ಟಿಪ್ಲೈ ಮಾಡಿದರೆ ಅವಾಗ ನಮಗೆ ಕುಲುಂಬಲಿ ಆನ್ಸರ್ ಸಿಗುತ್ತೆ. ಇಲ್ಲಿ ಏನು ನಾನು ತೋರಿಸಿದ್ದೀನಿ 6.023 ಇಂಟು 10^25 ಇದು ನಂಬರ್ ಮಾತ್ರ, ಸೇ ಎನ್ ಎಷ್ಟು ಪಾಸಿಟಿವ್ ಚಾರ್ಜಸ್ ಇದೆ ಅನ್ನೋದನ್ನು ಮಾತ್ರ ಕೊಡುತ್ತೆ ಈ ನಂಬರ್. ಸೊ ಸೆಕೆಂಡ್ ಪಾರ್ಟ್ಗೆ ಏನು ಆನ್ಸರ್ ಅಂತ ಹೇಳಿ ನೋಡೋಣಂತೆ, ಪಾರ್ಟ್ ಬಿ. ಸೊ ಸೆಕೆಂಡ್ ಪಾರ್ಟಲ್ಲಿ ಏನು ಹೇಳ್ತಾ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಹೌ ಮೆನಿ ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು 2 × 10^-10 ಕುಲುಂಬ್. ಇಲ್ಲಿ ನೋಡಿ 1.602 ಇಂಟು 10^-19 ಕುಲುಂಬ್, ಅಫ್ಕೋರ್ಸ್ ಇದು ನೆಗೆಟಿವ್ ಚಾರ್ಜ್ ಹೌದು ಇರಲಿ. ಸೊ ದಟ್ ಈಸ್ ನಥಿಂಗ್ ಬಟ್ ಒನ್ ಎಲೆಕ್ಟ್ರಾನ್. ಹಾಗಾದರೆ 2 × 10^10 ಮೈನಸ್ 10 ಸಿ ಇಷ್ಟು ಕುಲುಂಬ್, 2 × 10^-10 ಕುಲುಂಬ್ ಅಂತಂದರೆ
ಎಷ್ಟು ಎಲೆಕ್ಟ್ರಾನ್ಸ್ ಅನ್ನೋದನ್ನು ಕೇಳ್ತಾ ಇದ್ದಾರೆ, ಎನ್ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ಈಗೇನು ಮಾಡ್ಕೋಬೇಕು ನಾವು, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಸೊ ಎನ್ ಈಸ್ ಈಕ್ವಲ್ಸ್ 2 × 10⁻¹೦ ಡಿವೈಡ್ ಬೈ ದಿಸ್ ನಂಬರ್ 1.602 × 10⁻¹⁹. ಸೊ ಇದನ್ನು ನೀವು ಡಿವೈಡ್ ಮಾಡಿದರೆ, ಪ್ರಾಪರಾಗಿ ಡಿವೈಡ್ ಮಾಡಿದರೆ ಅವಾಗ ಸಿಗುವಂಥ ಒಂದು ಆನ್ಸರ್ ಏನಿದೆ ಅದು 1.25 × 10⁹ ಎಲೆಕ್ಟ್ರಾನ್ಸ್. ಸೊ ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ ಅದು 2 × 10⁻¹೦ ಕೊಲಂಬಸ್ಟು ಚಾರ್ಜ್ಗೆ ಈಕ್ವಲ್ ಆಗ್ತದೆ. ಸೊ ಹಾಗೆಯೇ ಪಾರ್ಟ್ ಬಿ ಆಫ್ ದ ಕ್ವಶನ್ ಏನಿದೆ ಅದಕ್ಕೆ ಏನು ಆನ್ಸರ್ ಬರ್ತದೆ ಅನ್ನೋದನ್ನು ನೋಡೋಣ. ಸೊ 6.25 × 10⁻¹೩ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದರೆ ಬಾಡಿಯಿಂದ, ಆ ಬಾಡಿಗೆ ಎಷ್ಟು ಚಾರ್ಜ್ ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ನೋಡಿ, ಒಂದು ಎಲೆಕ್ಟ್ರಾನನ್ನು ತೆಗೆದ್ರೆ, ಸೊ ರಿಮೂವಿಂಗ್ ಒನ್ ಎಲೆಕ್ಟ್ರಾನ್, ಇದು ಸಿ ಪ್ರಶ್ನೆ ಸಿ ಏನಿದೆ ಅದಕ್ಕೆ ಸೊಲ್ಯೂಷನ್ ಆಗ್ತದೆ. ರಿಮೂವಿಂಗ್ ಒನ್ ಎಲೆಕ್ಟ್ರಾನ್ ವಿಲ್ ಗಿವ್ ದ ಬಾಡಿ ಎ ಚಾರ್ಜ್ 1.602 × 10⁻¹೯ ಕೂಲಂಬ್. ಬಾಡಿಗೆ ಪಾಸಿಟಿವ್ ಚಾರ್ಜ್ ಬಂದ್ಬಿಡ, ಬಾಡಿಗೆ ಎಷ್ಟು ಚಾರ್ಜ್ ಬರುತ್ತೆ ಬಾಡಿಗೆ. ಹಾಗಾದರೆ ಸೊ ಬಾಡಿಗೆ ಇಷ್ಟು ಪಾಸಿಟಿವ್ ಚಾರ್ಜ್ ಬಂದಿದೆ ಅಲ್ಲಿಗೆ. ಸೊ 6.25, ಸೊ ರಿಮೂವಿಂಗ್ 6.25 × 10⁻¹³ ಎಲೆಕ್ಟ್ರಾನ್ಸ್, ಇಷ್ಟು ಎಲೆಕ್ಟ್ರಾನ್ಸನ್ನು ತೆಗೆದ್ರೆ ಬಾಡಿಗೆ ಎಷ್ಟು ಚಾರ್ಜ್ ಬರುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಕ್ಯೂ, ಬಾಡಿಗೆ ಎಷ್ಟು ಚಾರ್ಜ್ ಬರುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಒಂದು ಎಲೆಕ್ಟ್ರಾನ್ ತೆಗೆದ್ರೆ ದಿಸ್ ಮಚ್ ಚಾರ್ಜ್, ಹಾಗಾದರೆ ಇಫ್ ಯು ರಿಮೂವ್ ದಿಸ್ ಮಚ್ ಎಲೆಕ್ಟ್ರಾನ್ಸ್, ಹ್ಯೂಜ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ನೋಡಿ, 6.25 × 10⁻¹೨೦ ಥರ್ಟೀನ್ ಅಂತಂದರೆ ಇದೇನು ಸಣ್ಣ ನಂಬರ್ ಅಲ್ಲ, ಸೊ 10 × 1 trillion ಆಯಿತು ಹೆಚ್ಚು ಕಡಿಮೆ. ಸೊ ಹಾಗಾದರೆ ಅದಕ್ಕಿಂತ ಜಾಸ್ತಿ ಇರುವಂಥ ಒಂದು ಚಾರ್ಜನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ, ಅಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ನೋಡ್ತಾ ಇದ್ದೇವೆ. ಹಾಗಾದರೆ ಅಷ್ಟು ಎಲೆಕ್ಟ್ರಾನ್ಸನ್ನು ತೆಗೆದ್ರೆ ಎಷ್ಟು ಕೊಲಂಬ್ಗೆ ಈಕ್ವಲ್ ಆಗ್ತದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಜಸ್ಟ್ ಮೇಕ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ದೇರ್ಫೋರ್ ಚಾರ್ಜ್ ಅಕ್ವೈರ್ಡ್ ಬೈ ದ ಬಾಡಿ ಈಸ್ ಈಕ್ವಲ್ಸ್ ಈ ನಂಬರ್ ಮತ್ತು ಈ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. ಸೊ 6.25 × 10⁻¹³ ಮಲ್ಟಿಪ್ಲೈಡ್ ಬೈ 1.602 × 10⁻¹೯ ಕೊಲಂಬ್ ಅಂತ ಹೇಳಾಯಿತು. ಹಾಗಾದರೆ ಇವೆರಡನ್ನು ನೀವು ಮಲ್ಟಿಪ್ಲೈ ಮಾಡಿದರೆ ಕೊನೆಯದಾಗಿ ಬರುವಂಥ ಒಂದು ಆನ್ಸರ್ ಏನಿದೆ ಅದು ರಫ್ಲಿ 1.0 × 10⁻¹⁵ ಅನ್ನೋ ಅರ್ಥ. ಸೋ ಮೆನಿ ಕೊಲಂಬ್, ಇಷ್ಟು ಕೊಲಂಬ್ ಆಗ್ತದೆ ಅದು. ಅಥವಾ ಅದನ್ನು ಇನ್ನೂ ಒಂದು ರೀತಿಯಲ್ಲಿ ಹೇಗಿಡ್ಬೋದು, 10 µC ಅಂತ ಕೂಡ ನಾವಿಡ್ಬೋದು. ಇಷ್ಟು ಪಾಸಿಟಿವ್ ಚಾರ್ಜು ಬಾಡಿಗೆ ಬರ್ತದೆ. ಹಾಗಾದರೆ ಸೊ ನಮ್ಮ ಈ ಪ್ರಶ್ನೆಗೆ ಪಾರ್ಟ್ ಸಿ ಏನಿತ್ತು ಅದಕ್ಕೆ ಆನ್ಸರ್ ಏನು ಅಂತಂದರೆ ಇದಾಗುತ್ತೆ. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಹೀಗಿದೆ. 2 charges ಆಫ್ +10 µC ಆ್ಯಂಡ್ +40 µC ರೆಸ್ಪೆಕ್ಟಿವ್ಲಿ ಆರ್ ಪ್ಲೇಸ್ಡ್ 12 cm ಅಪಾರ್ಟ್. ಫೈಂಡ್ ದ ಪೊಸಿಷನ್ ಆಫ್ ದ ಪಾಯಿಂಟ್ ಅಬೌಟ್ ದ ಲೈನ್ ಜಾಯ್ನಿಂಗ್ ದ 2 charges ವೇರ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡು 0 ಬರಬೇಕು. ಎಲ್ಲಿ ಬರುತ್ತೆ 0 ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. 0 ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಬರುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ಓಕೆ, ನೋಡೋಣ ಇದಕ್ಕೇನು ಸೊಲ್ಯೂಷನ್ ಬರುತ್ತೆ, ಹೇಗೆ ಬರುತ್ತೆ ಅಂಥೇಳಿ. ನಾನಿಲ್ಲಿ ಈ ಥರ ಥಿಂಕ್ ಮಾಡ್ತೇನೆ. ಮೊದಲನೇದಾಗಿ ಏನಪ್ಪ ಅಂತಂದರೆ ಇಲ್ಲೊಂದು ಕೇಸ್ 1 ಅಂತ ತಗೊಳ್ತೇನೆ. ಕೇಸ್ 1 ಅಂತ ಇದೆ. ಏನಿದೆ ಇಲ್ಲಿ ಅಂತಂದರೆ, ಇಲ್ಲಿ ನೋಡಿ ಡೈಪೋಲ್ ಅಂದರೆ ಚಾರ್ಜಸ್ ಏನಿದೆ, 2 charges ಅದು ಹೀಗೆ ಬರ್ಕೊಂಡಿದ್ದೇನೆ. ಒಂದು ಕಡೆ +10 µC ಇದೆ, ಇನ್ನೊಂದು ಕಡೆ +40 µC ಇದೆ. ಹೀಗಿರೋ ಒಂದು ಸಿಚುವೇಶನಲ್ಲಿ +40 µC ಮತ್ತು ಇಲ್ಲಿ +10 µC ಇದೆ. ಹೀಗಿರುವಂಥ ಒಂದು ಸಿಚುವೇಶನಲ್ಲಿ ನಾನೇನು ಅಂದ್ಕೊಳ್ತೇನೆ, ಸೊ ಈಗ ನೋಡಿ ಈ +10 ಏನಿದೆ, +10 ಚಾರ್ಜು
ಅದರಿಂದ ಮತ್ತೆ ಈ ಪ್ಲಸ್ 40 ಇಂದ ಎರಡರಿಂದನೂ ಸೇರಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಜೀರೋ ಆಗಬೇಕು ಇದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಸೋ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಆ ಪಾಯಿಂಟ್ ಇಲ್ಲೆಲ್ಲೋ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನಾಗುತ್ತೆ ಈ ಪಾಯಿಂಟ್ ಅಲ್ಲಿ ಅಂತಂದ್ರೆ ಈ ಪ್ಲಸ್ 10 ಮೈಕ್ರೋ ಕೂಲಂಬ್ ಏನಿದೆ ಇದರಿಂದ ಬರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ ಇದರಿಂದ ಬರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಅದನ್ನ ನಾನು ಈ 10 ಅಂತ ಕರೀತೇನೆ ಅದು ಈ ಡೈರೆಕ್ಷನ್ ಅಲ್ಲಿ ಇದೆ ಹಾಗೇನೆ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಈ ಪ್ಲಸ್ 40 ಇಂದ ಬರುತ್ತೆ ಅದರಿಂದನೂ ಡೈವರ್ಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅದು ಹೀಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕೊಡುತ್ತೆ ಸೇಮ್ ಡೈರೆಕ್ಷನ್ ಅಲ್ಲಿ ಇದು ಈ 40 ಹಿಂಗಿಂದ ಬಂದಿರೋದು ಎರಡೂ ಕೂಡ ಸೇಮ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಸೋ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈ 10 ಪ್ಲಸ್ ಈ 40 ಆಗಿಬಿಡುತ್ತೆ ಅಂಡ್ ದಿಸ್ ಇಸ್ ನಾಟ್ ಈಕ್ವಲ್ ಟು 0 ಎರಡೂ ಕೂಡ ಆಡ್ ಆಗಿಬಿಡ್ತವೆ ಆಡ್ ಆಗೋದ್ರಿಂದ ಇಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಆನ್ಸರ್ ಸಿಗೋದಿಲ್ಲ ಹಾಗಾದರೆ ಈ ಒಂದು ಗೆಸ್ ತಪ್ಪಾಗ್ತದೆ ನೆಕ್ಸ್ಟ್ ನಾನು ಕೇಸ್ 2 ತಗೊಳ್ತೇನೆ ಕೇಸ್ 2 ಕೇಸ್ 2 ಅಲ್ಲಿ ನಾನು ಏನು ಮಾಡ್ಕೊಳ್ತೀನಿ ಅಂತಂದರೆ ಈ ಚಾರ್ಜ್ ಸಿಸ್ಟಮ್ ಏನಿದೆ ಇಲ್ಲಿ ಪ್ಲಸ್ 10 ಮೈಕ್ರೋ ಕೂಲಂಬ್ ಇದೆ ಮತ್ತು ಈ ಕಡೆ ಪ್ಲಸ್ 40 ಮೈಕ್ರೋ ಕೂಲಂಬ್ ಇದೆ ಮತ್ತೊಮ್ಮೆ ಈ ಎಕ್ಸಿಯಲ್ ಲೈನನ್ನು ಹೀಗೆ ಬರ್ಕೊಂಡಿದ್ದೇನೆ ಈಗ ನಾನು ಗೆಸ್ ಮಾಡ್ತೇನೆ ಆ ಪಾಯಿಂಟ್ ಇಲ್ಲೆಲ್ಲೋ ಇದೆ ದ ಪಾಯಿಂಟ್ ಈಗ ಮತ್ತೆ ನಾನು ಈ ಎರಡು ಚಾರ್ಜಸ್ಸಿಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಪೊಸಿಷನ್ಸನ್ನು ಅಂದರೆ ಡೈರೆಕ್ಷನ್ಸನ್ನು ಮ್ಯಾಗ್ನಿಟ್ಯೂಡನ್ನು ನೋಡಿದರೆ ಏನಾಗುತ್ತೆ ಅಂಥೇಳಿ ನೋಡಿ ಪ್ಲಸ್ 40 ಇಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡು ಹೀಗಿರುತ್ತೆ ಹೀಗೆ ಹಾಗೆಯೇ ಪ್ಲಸ್ 10 ಇಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇದೇ ಡೈರೆಕ್ಷನಲ್ಲಿ ಇರುತ್ತೆ 10 ಇಂದ ಬರುವಂಥದ್ದು ಮತ್ತೊಮ್ಮೆ ಏನಾಯಿತು ಇಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ಗಳು ಸೇಮ್ ಡೈರೆಕ್ಷನಲ್ಲಿ ಇದೆ ಹಾಗಾಗಿ ಇಲ್ಲಿ ಮತ್ತೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ದಟ್ ಈಸ್ ಈ 10 ಪ್ಲಸ್ ಈ 40 ದಿಸ್ ಈಸ್ ಒನ್ ಮೋರ್ ಟೈಮ್ ನಾಟ್ ಈಕ್ವಲ್ ಟು 0 ಯಾಕೆಂದರೆ ಇದೆರಡು ಆ್ಯಡ್ ಆಗ್ತಾ ಇದ್ದಾವೆ ಹಾಗಾದರೆ ಮತ್ತೊಮ್ಮೆ ನಮಗೆ ಎಕ್ಸ್ಪೆಕ್ಟೆಡ್ ಆನ್ಸರು ಇಲ್ಲಿ ಸಿಗೋದಿಲ್ಲ ಹಾಗಾದರೆ ಏನು ಮಾಡಬೇಕಾಗತ್ತೆ ಇನ್ನೊಂದು ಥರ್ಡ್ ಕೇಸನ್ನು ತಗೊಳ್ಳೋಣ ಕೇಸ್ 3 ಈ ಕೇಸ್ 3ಯಲ್ಲಿ ನಾನೇನು ಮಾಡ್ತೇನೆ ಈ ಎಕ್ಸ್ಪೆಕ್ಟೆಡ್ ಪಾಯಿಂಟ್ ಏನಿದೆ ದಟ್ ಮೇ ಲೈ ಸಮ್ವೇರ್ ಇನ್ ಬಿಟ್ವೀನ್ ದೀಸ್ ಟು ಚಾರ್ಜಸ್ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಇದೆ ಅಂತ ಅಂದ್ಕೊಳ್ತೇನೆ ಹಾಗಾದರೆ ಈ ಕಡೆಯಲ್ಲಿ ಮತ್ತು ಈ ಕಡೆಯಲ್ಲಿ ಏನು ಚಾರ್ಜಸ್ ಇದೆ ಪ್ಲಸ್ 10 ಮೈಕ್ರೋ ಕೂಲಂಬ್ ಮತ್ತು ಇಲ್ಲಿ ಪ್ಲಸ್ 40 ಮೈಕ್ರೋ ಕೂಲಂಬ್ ಇದೆ ಆ ಪಾಯಿಂಟ್ ಸಮ್ವೇರ್ ಇಲ್ಲೆಲ್ಲೋ ಇದೆ ಅಂತ ಅಂದ್ಕೊಳ್ತೇನೆ ದಿಸ್ ಈಸ್ ಪಾಯಿಂಟ್ ಪಿ ಸೊ ವೇರ್ ಐ ಗೆಸ್ ಎಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0 ಇಲ್ಲಿ ಸಾಧ್ಯವಾ ಅನ್ನೋದನ್ನು ನೋಡೋಣ ಏನಾಗುತ್ತೆ ಅಂತಂದರೆ ಇದು ಪ್ಲಸ್ 10 ಮೈಕ್ರೋ ಕೂಲಂಬ್ ಇರೋದ್ರಿಂದ ಇಲ್ಲಿ ಬರೋ ಎಲೆಕ್ಟ್ರಿಕ್ ಫೀಲ್ಡು ಈ ಕಡೆಗೆ ಹೀಗಿರುತ್ತೆ ಹಾಗೆಯೇ ಇದು ಪ್ಲಸ್ 40 ಡೈವರ್ಜಿಂಗ್ ಫೀಲ್ಡು ಅದು ಈ ಕಡೆಗಿರುತ್ತೆ ಈ ಕಡೆಗಿದೆ ಹಾಗಾದರೆ ಇದು ಈ 40 ಹೀಗೆ ಹಾಗಾದರೆ ಸೊ ನಮ್ಮ ಗೆಸ್ ಸರಿ ಆಯಿತು ಈ ಸಿಚುವೇಶನಲ್ಲಿ ನಮಗೆ ಈ ಎಲ್ಲೋ ಒಂದು ಕಡೆಯಲ್ಲಿ ಇನ್ ಬಿಟ್ವೀನ್ ಎಲ್ಲೋ ಒಂದು ಕಡೆಯಲ್ಲಿ ಈ ಈಸ್ ಈಕ್ವಲ್ 0 ಅನ್ನೋವಂಥ ಒಂದು ಸಿಚುವೇಶನ್ ಏನಿದೆ ನೆಟ್ ಫೀಲ್ಡ್ ಈಸ್ ಈಕ್ವಲ್ 0 ಅದು ಸಾಧ್ಯ ಆಗುತ್ತೆ ಇಲ್ಲಿ ಪಾಸಿಬಿಲಿಟಿ ಇದೆ ಹಾಗಾದರೆ ಎಲ್ಲಿ ಬರುತ್ತದು ಅದು ಗೊತ್ತಿಲ್ಲ ನಮಗೆ ಅದಕ್ಕೆ ಏನು ಮಾಡೋಣ ಅಂತಂದರೆ ಸೊ ನಾನು ಹೀಗೆ ಗೆಸ್ ಮಾಡ್ತೇನೆ ಸೊ ಈ ಕಡೆಯಲ್ಲಿ ಆ್ಯಸ್ ಯೂಶ್ವಲ್ ಪ್ಲಸ್ 40 ಮೈಕ್ರೋ ಕೂಲಂಬ್ ಇದೆ ಮತ್ತು ಈ ಕಡೆಯಲ್ಲಿ ಪ್ಲಸ್ 10 ಮೈಕ್ರೋ ಕೂಲಂಬ್ ಇದೆ ಪಾಯಿಂಟ್ ಪಿ ಇಲ್ಲೆಲ್ಲೋ ಇದೆ ನಾನೇನು ಅಂದ್ಕೊಳ್ತೀನಿ ಈಗ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ನಮಗೆ ಕಂಪ್ಲೀಟ್ ಡಿಸ್ಟೆನ್ಸ್ ಏನಿದೆ ಅದು 12 ಸೆಂಟಿಮೀಟ್ರ್ ಇದೆ ಸೊ 12 ಸೆಂಟಿಮೀಟ್ರ್ ಇಸ್ ದ ಟೋಟಲ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಈ ಡಿಸ್ಟೆನ್ಸ್ ಏನಿದೆ ಇದನ್ನು ನಾನು ಎಕ್ಸ್ ಅಂತ ಕರೆದುಕೊಳ್ತೀನಿ ಎಕ್ಸ್ ಪಾಯಿಂಟ್ ಪಿ 10 ಮೈಕ್ರೋ ಕೂಲಂಬಿಂದ ಎಕ್ಸ್ ಅಷ್ಟು ದೂರದಲ್ಲಿ ಇದೆ ಸೊ ಡಿಸ್ಟೆನ್ಸ್ ಎಕ್ಸ್ ಅಷ್ಟು ದೂರದಲ್ಲಿ ಇದೆ ಹಾಗಾದರೆ ಸೊ ನಾನು ಈಗ ಎಕ್ಸ್ ಕಂಡುಹಿಡಿದ್ರೆ ಬಹುಶಃ ನಮಗೆ ಈ ಪ್ರಶ್ನೆಗೆ ಆನ್ಸರು ಸಿಕ್ಕಿದ ಹಾಗೆ ಸೊ ಲೆಟ್ ಮಿ ಡೂ ದಟ್ ಸೊ ಅಟ್ ಪಿ ಏನಾಗಿದೆ ಅಂತಂದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡು 0 ಆಗಿದೆ ಅಲ್ವಾ ಅಟ್ ಪಿ ಈಸ್ ಈಕ್ವಲ್ಸ್ 0 ಹಾಗಾದರೆ ಏನಾಗಿದೆ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ ಈ 10 ಮ್ಯಾಗ್ನಿಟ್ಯೂಡ್ ಮತ್ತು ಈ 40 ಮ್ಯಾಗ್ನಿಟ್ಯೂಡ್ ಸೇಮ್ ಆಗಿದೆ ಅಫ್ಕೋರ್ಸ್ ಡೈರೆಕ್ಷನ್ ಅಪೋಸಿಟ್ ಬಟ್ ಮ್ಯಾಗ್ನಿಟ್ಯೂಡ್ ಸೇಮ್ ಆಗಿದೆ ಅಂತ ಅಂದ್ಕೊಳ್ಳೋಣ
ಮ್ಯಾಗ್ನಿಟ್ಯೂಡ್ ಯಾವಾಗ ಸೇಮ್ ಆಗಿರ್ತವೆ ಅವನ್ನ ಈಕ್ವಲ್ ಮಾಡ್ಕೊಂಡಿದ್ದೆ ನಾನು ನ್ಯೂಮರಿಕಲಿ ದೋಸ್ತು ವ್ಯಾಲ್ಯೂಸ್ ಆರ್ ಸೇಮ್. ಹಾಗಾದರೆ ಕೆ ಇಂಟು ಕ್ಯೂ ಟೆನ್ ಡಿವೈಡ್ ಬೈ ದ ಡಿಸ್ಟೆನ್ಸ್ ಬಿಟ್ವೀನ್ ಟೆನ್ ಆ್ಯಂಡ್ ದಿಸ್ ಈಸ್ ಎಕ್ಸ್ ಎಕ್ಸ್ ಸ್ಕ್ವೇರ್. ಇಲ್ಲಿಂದ ಇಲ್ಲಿ ಇದು ಇ ಟೆನ್ ಅಂತಂದರೆ ಕ್ಯೂ ಟೆನ್ ಅಂತಂದರೆ ಇದು. ಹಾಗಾದರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಅನ್ನೋದನ್ನು ಬರೆದುಕೊಳ್ಬೇಕು. ಸೊ ದಟ್ ಈಸ್ ಈಕ್ವಲ್ಸ್ ಕೆ ಇಂಟು. ನೆಕ್ಸ್ಟು ನಾನು ಬರೀಬೇಕಾಗಿರೋದು ಈ ಪಾಯಿಂಟಿಂದ ಚಾರ್ಜಿಂದ ಈ ಪಾಯಿಂಟ್ ಪಿಗಿರೋ ದೂರ. ಹಾಗಾದರೆ ಈ ದೂರ ಎಷ್ಟು ಅನ್ನೋದನ್ನು ನಾನು ಗೆಸ್ ಮಾಡಿದರೆ ಈ ದೂರ ಏನಿದೆ ಇದು ಇದು ಟೊಲು ಮೈನಸ್ ಎಕ್ಸ್ ಆಗುತ್ತೆ ಸೆಂಟಿಮೀಟರ್ಸ್ ಅಂತ ಬರ್ಕೊಳ್ಬಿಡು. ಹಾಗಾದರೆ ಸೊ ಫೈನಲಿ ವಾಟ್ ಐ ಮೇ ಗೆಟ್ ಇಲ್ಲಿ ಕ್ಯೂ 40 ಡಿವೈಡ್ ಬೈ ಟೊಲು ಮೈನಸ್ ಎಕ್ಸ್ ಸ್ಕ್ವೇರ್. ಟೊಲು ಸೆಂಟಿಮೀಟರ್ ಅದು ಆ್ಯಕ್ಚುಲಿ. ಸೊ ಹಾಗಾದರೆ ಟೊಲು ಸೆಂಟಿಮೀಟರ್ ಮೈನಸ್ ಎಕ್ಸ್ ಅನ್ನೋದನ್ನು ಬರೆದುಕೊಳ್ತೇನೆ. ಹೀಗೆ ಬರೀತೇನೆ, ಇದು ನನಗೆ ಹೇಳೋದಕ್ಕೆ ಅಥವಾ ಬರೆಯೋದಕ್ಕೆ ಅನುಕೂಲ ಆಗ್ತದೆ. ಟೊಲು ಸೆಂಟಿಮೀಟರ್ ಮೈನಸ್ ಎಕ್ಸ್ ಇಲ್ಲೂ ಕೂಡ ಹಾಗೆ ಬರೀತೇನೆ ಸ್ಕ್ವೇರ್. ನೋಡೋ ಕೆ ಮತ್ತು ಕೆ ಹೊರಟೋಯ್ತು. ಕ್ಯೂ 10 ಅಂತಂದರೆ 10 ಮೈಕ್ರೋಕೂಲಂ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ಕ್ಯೂ 40 ಅಂತಂದರೆ 40 ಮೈಕ್ರೋಕೂಲಂ ಡಿವೈಡ್ ಬೈ 12 ಸೆಂಟಿಮೀಟರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಹಾಗಾದರೆ ಇಲ್ಲಿ ಈ ನಂಬರ್ ಏನಿದೆ ಅದು 4 ಬರುತ್ತೆ. ಹಾಗಾದರೆ ಸೊ ನನಗೆ ಉಳಿದಂಥದ್ದು ಸ್ಟೆಪ್ ಏನಿದೆ ಅದನ್ನು ನಾನು ಸೈಡ್ ಇಲ್ಲಿ ವರ್ಕೌಟ್ ಮಾಡ್ತೀನಿ ನೋಡಿ. 1/x² ಈಸ್ ಈಕ್ವಲ್ಸ್ 4/12 ಸೆಂಟಿಮೀಟರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಎರಡೂ ಬದಿಯಲ್ಲಿ ಆನ್ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಟೇಕಿಂಗ್ ಸ್ಕ್ವೇರ್ ರೂಟ್ ಎರಡೂ ಬದಿಯಲ್ಲಿ ಅವಾಗ ಏನಾಗುತ್ತೆ 1/x ಈಸ್ ಈಕ್ವಲ್ಸ್ 2/12 ಸೆಂಟಿಮೀಟರ್ ಮೈನಸ್ ಎಕ್ಸ್. ಸೊ ಒನ್ಸ್ ಯು ಮೇಕ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ದಟ್ ವಿಲ್ ಬಿ 12 ಸೆಂಟಿಮೀಟರ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ಸ್ 2x ಅಥವಾ 12 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ 3x ಅಥವಾ ಎಕ್ಸ್ ಈಸ್ ಈಕ್ವಲ್ಸ್ ಅಥವಾ 3x ಈಸ್ ಈಕ್ವಲ್ಸ್ 12 ಸೆಂಟಿಮೀಟರ್. ಸೊ ಅದು ಅದರ ಅರ್ಥ ಏನಾಯಿತು, ಎಕ್ಸ್ ಈಸ್ ಈಕ್ವಲ್ಸ್ 12 ಸೆಂಟಿಮೀಟರ್ ಡಿವೈಡ್ ಬೈ 3. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ಸ್ ಏನಾಯಿತು, 4 ಸೆಂಟಿಮೀಟರ್ ಅಂಥೇಳಿ ಬಂತು. ಸೊ ಎಕ್ಸ್ ಈಸ್ ಈಕ್ವಲ್ಸ್ 4 ಸೆಂಟಿಮೀಟರ್. ದಟ್ ಮೀನ್ಸ್ ನಮ್ಮ ಎಕ್ಸ್ಪೆಕ್ಟೆಡ್ ಪೊಸಿಷನ್ ಏನಿದೆ ದಟ್ ಲೈಸ್ ಇನ್ ಬಿಟ್ವೀನ್ 10 and 40 ಮೈಕ್ರೋಕೊಲೂಮ್ ಅಟ್ ದ ಡಿಸ್ಟೆನ್ಸ್ 4 ಸೆಂಟಿಮೀಟರ್ ಫ್ರಮ್ +10 ಮೈಕ್ರೋಕೊಲೂಮ್ ಅಲ್ವಾ. ಹಾಗಾದರೆ ದಟ್ ಪಾಯಿಂಟ್ ಎಕ್ಸಿಸ್ಟ್ಸ್ ಅಟ್ 4 ಸೆಂಟಿಮೀಟರ್ ಫ್ರಮ್ +10 ಮೈಕ್ರೋಕೊಲೂಮ್ ಬಿಟ್ವೀನ್ ದ ಟೂ ಚಾರ್ಜಸ್. ಇದು ಈ ಪ್ರಶ್ನೆಗೆ ಸೊಲ್ಯೂಷನ್ ಆಗ್ತದೆ. ಅಲ್ಲಿಗೆ ಆ ಪಾಯಿಂಟ್ ಎಲ್ಲಿ ಬಂತು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಯಿತು. ನಮ್ಮ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ಹೇಗಿದೆ, 3 ಚಾರ್ಜಸ್ ಈಚ್ ಈಕ್ವಲ್ ಟು +4 ನ್ಯಾನೋಕೊಲೂಮ್ ಆರ್ ಪ್ಲೇಸ್ಡ್ ಅಟ್ ದ 3 ಕಾರ್ನರ್ಸ್ ಆಫ್ ಎ ಸ್ಕ್ವೇರ್ ಆಫ್ ಸೈಡ್ 2 ಸೆಂಟಿಮೀಟರ್. ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ 4th ಕಾರ್ನರ್. ಸರಿ, ಇಲ್ಲಿ 3 ಚಾರ್ಜಸ್ ಈಕ್ವಲ್ ಚಾರ್ಜಸ್ಗಳನ್ನು ಅಂದರೆ ಐಡೆಂಟಿಕಲ್ ಚಾರ್ಜಸ್ನ ಕೊಟ್ಟಿದ್ದಾರೆ. ಮತ್ತು ಅದು ಎಲ್ಲಿದ್ದಾವೆ ಅಂತಂದರೆ 3 ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ಇದೆ ಮತ್ತು ಆ ಸ್ಕ್ವೇರ್ನ ಸೈಡ್ಸ್ ಏನಿದೆ ಅದು 2 ಸೆಂಟಿಮೀಟರ್ ಲೆಂಗ್ತ್ ಇದೆ. ನಾವೇನು ಕಂಡುಹಿಡಿಬೇಕು, 4th ಕಾರ್ನರ್ ಏನಿದೆ ಸ್ಕ್ವೇರ್ನ 4th ಕಾರ್ನರ್, ಆ 4th ಕಾರ್ನರಲ್ಲಿ ಬರುವ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು, ಅದರ ವ್ಯಾಲ್ಯೂ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಜೊತೆಗೆ ಅದರ ಡೈರೆಕ್ಷನ್ ಏನು ಅನ್ನೋದನ್ನು ಗೆಸ್ ಮಾಡೋಣಂತೆ. ಭಾಳ ಸುಲಭವಾಗಿ ಇದನ್ನು ನೀವು ವರ್ಕೌಟ್ ಮಾಡ್ಬೋದು, ನೋಡ್ಕೊಳ್ಳಿ. ಇಲ್ಲಿ ನಾನು ಒಂದು ಆ ಕೊಟ್ಟಂಥ ಸ್ಕ್ವೇರ್ ಏನಿದೆ ಅದನ್ನು ಬರೆದುಕೊಳ್ತೇನೆ. ಹೀಗಿದೆ, ಇದು ಕೊಟ್ಟಂಥ ಸ್ಕ್ವೇರ್. ನಾನು ಈಗ ಇಲ್ಲಿ ಎ ಬಿ ಸಿ ಮತ್ತು ಈ ಪಾಯಿಂಟನ್ನು ಡಿ ಅಂಥೇಳಿ ಕರೆದುಕೊಳ್ತೇನೆ. ಎಲ್ಲಿ ಏನು
ಚಾರ್ಜ್ ಇದೆ ಅದು ಪ್ಲಸ್ ಫೋರ್ ನ್ಯಾನೋಕೊಲೂಮ್, ಬಿಯಲ್ಲಿ ಪ್ಲಸ್ ಫೋರ್ ನ್ಯಾನೋಕೊಲೂಮ್, ಸಿಯಲ್ಲಿ ಪ್ಲಸ್ ಫೋರ್ ನ್ಯಾನೋಕೊಲೂಮ್ ಇದೆ, ಮತ್ತು ಎಲ್ಲ ಬದಿಯು ಕೂಡ 2 ಸೆಂಟಿಮೀಟರಷ್ಟು ಇದೆ, ಸ್ಕ್ವೇರ್ ಆಗಿರೋದ್ರಿಂದ 2 ಸೆಂಟಿಮೀಟರಷ್ಟು ಇದೆ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಡಿ, ವರ್ಟೆಕ್ಸ್ ಡಿ ಏನು ಅನ್ನೋದನ್ನು ಕಂಡುಹಿಡಿಬೇಕು ನಾವೀಗ. ಅದಕ್ಕೆ ಏನು ಮಾಡೋಣ ಅಂತಂದರೆ ನೋಡಿ, ಎಯಿಂದ ಬರೋ ಎಲೆಕ್ಟ್ರಿಕ್ ಫೀಲ್ಡು ಡಿಯಲ್ಲಿ ಈ ಲೈನ್ನ ಮೇಲೆ ಮುಂದಕ್ಕೆ ಹೋಗಿರುತ್ತೆ. ಹೀಗೆ ಇದು ಎಯಿಂದ ಬಂದಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್, ಇದನ್ನು ನಾನು ಈ ಎ ಅಂಥೇಳಿ ಬರೆದುಕೊಳ್ತೇನೆ. ಹಾಗೆಯೇ ಬಿಯಿಂದ ಬಂದಿರುವಂಥದ್ದೇನಿದೆ, ಈ ಬಿಯಿಂದ ಬಂದಿರೋದು ಅದು ನಾವು ಈ ಡಯಾಗ್ನಲ್ನ ಬರ್ಕೋಬೇಕು. ಈ ಡಯಾಗ್ನಲ್ ಏನಿದೆ, ಈ ಡಯಾಗ್ನಲ್ನ ಮೇಲೆ ಮುಂದಕ್ಕೆ ಹೋಗಿರುತ್ತೆ. ಹಾಗಾದರೆ ಆ ಡಯಾಗ್ನಲ್ ಏನಿದೆ, ಆ ಡಯಾಗ್ನಲಲ್ಲಿ ಮುಂದಕ್ಕೆ ಹೋಗಿರುವಂಥದ್ದು ಇಲ್ಲಿದೆ, ಇಲ್ಲೆಲ್ಲೋ ಇದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ, ಇದು ಈ ಬಿ ಆಗಿದೆ ಅಂತ ನಾವು ಅಂದ್ಕೊಳ್ಬೋದು. ಈ ಬಿಯಿಂದ ಬಂದಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಇದು ಪಾಸಿಟಿವ್ ಇರೋದ್ರಿಂದ ಹೀಗೆ ಬಂದಿರೋದು. ಅಕಸ್ಮಾತ್ ನೆಗೆಟಿವ್ ಆಗಿದ್ದರೆ ಇದು ಫ್ಲಿಪ್ ಆಗಿ ಇಲ್ಲಿರ್ತಾ ಇತ್ತು, ಈಗ ಇದು ಪಾಸಿಟಿವ್ ಇರೋದ್ರಿಂದ ಹೀಗೆ ಬಂದಿದೆ. ಹಾಗೆಯೇ ಸಿಯಿಂದ ಬಂದಿರುವಂಥ ಎಲೆಕ್ಟ್ರಿಕ್ ಫೀಲ್ಡು ಈ ಲೈನ್ ಮೇಲೆ ಈ ಪಾಯಿಂಟಲ್ಲಿ ಹೀಗೆ ಕೆಳಗೆ ಇರುತ್ತೆ. ಹಾಗಾದರೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಈ ಸಿ. ಒಂದು ವಿಷಯ ನಮಗೆ ಕ್ಲಿಯರ್ ಇರಬೇಕು, ಎ ಚಾರ್ಜ್ ಬಿ ಸಿ ಚಾರ್ಜ್, ಎ ಮತ್ತು ಸಿ ಏನಿದೆ ಇವುಗಳ ವ್ಯಾಲ್ಯೂ ಸೇಮ್ ಇದೆ, ಹಾಗೆ ಡಿಸ್ಟೆನ್ಸ್ ಕೂಡ ಸೇಮ್ ಇದೆ. ಹಾಗಾಗಿ ನಾವೇನಂತ ಬರೀಬೋದು, ಈ ಎ ಇಸ್ ಈಕ್ವಲ್ಸ್ ಈ ಸಿ ಅನ್ನೋದನ್ನು ಬರೆದುಕೊಳ್ಬೋದು. ಇ ಎ ಇಸ್ ಈಕ್ವಲ್ಸ್ ಈ ಸಿ, ಈ ಬಿ ಬೇರೆ ಇರುತ್ತೆ. ಹಾಗಾದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ನೋಡಬೇಕು ಅಂತಂದರೆ ನಮಗೆ ಇಲ್ಲೊಂದು ವರ್ಕ್ ಮಾಡ್ಕೊಳ್ಬೇಕಾಗ್ತದೆ. ಏನಪ್ಪ ಅದು ಅಂತಂದರೆ, ಯು ಮಸ್ಟ್ ನೋ ದಿಸ್ ಆ್ಯಂಗಲ್. ಈ ಪಿಕ್ಚರ್ನ ನಾನಿಲ್ಲಿ ಬೇರೆಯೇ ಬರೆದಿರ್ತೇನೆ ನೋಡಿ. ಇದು ಇ ಸಿ, ಇದು ಇ ಎ. ಹಾಗಾದರೆ ಈ ಮಧ್ಯದಲ್ಲಿ ಇರುವಂಥದ್ದು ಏನಿದೆ, ಈ ಲೈನ್ಗೆ 45 ಡಿಗ್ರಿ ಇರುತ್ತೆ. ಏಕೆಂದರೆ ಇದು ಇದು ಪರ್ಪೆಂಡಿಕ್ಯುಲರು, ಮತ್ತು ಇದು ಡಯಾಗ್ನಲ್ ಸ್ಕ್ವೇರ್ದು, ಅದು ಮುಂದುವರೆದಿರೋದು. ಹಾಗಾದರೆ ಇದು 45 ಡಿಗ್ರಿ ಇದೆ. ಹಾಗಾದರೆ ನಾವೇನು ಬರೀಬೋದು, ಇ ಎ ಮತ್ತು ಇ ಸಿ ಇದು. ಸೊ ದಿಸ್ ಈಸ್ ಇ ಎ ಕಾಸ್ ಥೀಟಾ ಆ್ಯಂಡ್ ಇ ಸಿ ಕಾಸ್ ಥೀಟಾ ಅನ್ನೋದನ್ನು ಬರೀಬೋದು. ಇ ಎ ಕಾಸ್ ಥೀಟಾ ಆ್ಯಂಡ್ ಇ ಸಿ ಕಾಸ್ ಥೀಟಾ, ನೋ ಡೌಟ್ ಥೀಟಾ ಇಸ್ ಈಕ್ವಲ್ಸ್ 45 ಡಿಗ್ರಿ. ಹಾಗಾದರೆ ಮಧ್ಯದಲ್ಲಿರುವಂಥ ಕಾಂಪೊನೆಂಟ್ಸ್ಗಳು ಈ ಎ ಕಾಸ್ ಥೀಟಾ ಮತ್ತು ಇ ಸಿ ಕಾಸ್ ಥೀಟಾ ಜೊತೆಗೆ ಈ ಇ ಬಿ, ಇವೆರಡನ್ನು ಇಷ್ಟನ್ನು ಸೇರಿಸಿದ್ರೆ ನಮಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಹಾಗಾದರೆ ಫ್ರಮ್ ದಿಸ್ ಪಿಚರ್ ನಾವೇನು ಬರ್ಕೊಳ್ಬೋದು, ಫ್ರಮ್ ದ ಡಯಾಗ್ರಾಮ್, ಫ್ರಮ್ ದ ಡಯಾಗ್ರಾಮ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಡಿ, ಅಟ್ ದ ಪಾಯಿಂಟ್ ಡಿ ಈಸ್ ಇ ಈಸ್ ಈಕ್ವಲ್ಸ್, ಮ್ಯಾಗ್ನಿಟ್ಯೂಡಲ್ಲಿ ನಾವು ಬರೀಬೇಕು ಅಂತಂದರೆ ಇ ಈಸ್ ಈಕ್ವಲ್ಸ್ ಏನಾಗುತ್ತೆ, 2 ಟೈಮ್ಸ್ ಇ ಎ ಕಾಸ್ ಥೀಟಾ. ಯಾಕೆ 2 ಟೈಮ್ಸ್ ಬರೀಬೋದು, ಇ ಎ ಈಸ್ ಈಕ್ವಲ್ಸ್ ಇ ಸಿ ಆಗಿದೆ, ಇ ಎ ಈಸ್ ಈಕ್ವಲ್ಸ್ ಇ ಸಿ. ಇ ಎ ಕಾಸ್ ಥೀಟಾ, ಇ ಎ ಕಾಸ್ ಥೀಟಾ ಎರಡೂ ಕೂಡ ಇದೇ ಡೈರೆಕ್ಷನಲ್ಲಿದೆ, ಇ ಎ ಈಸ್ ಈಕ್ವಲ್ಸ್ ಇ ಸಿ ಆಗಿದೆ. ಹಾಗಾದರೆ ಇದು ಇದು ಸಮ ಆಗಿರೋದ್ರಿಂದ 2 ಟೈಮ್ಸ್ ದೇಸ್ ಅನ್ನೋದನ್ನು ಬರೀಬೋದು. ಇ ಎ ಕಾಸ್ ಥೀಟಾ ಪ್ಲಸ್ ದಿಸ್ ಒನ್, ಇದು ಇ ಬಿ, ಇಲ್ಲಿ ಇ ಬಿ ನೀವು ನೋಡ್ಬೋದು. ಹಾಗಾದರೆ ಸೊ ಇ ಬಿ ಅನ್ನೋವಂಥದ್ದು ಇಲ್ಲಿದೆ, ಈ ಇ ಬಿನ ಮರಿಬಾರ್ದು, ಇ ಬಿ ಇಲ್ಲಿದೆ. ಸೊ ದಟ್ ಈಸ್ ಇ ಬಿ. ಸೊ ಇ ಬಿ ಏನಿದೆ ಅದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೇನೆ. ಇ ಬಿ ಡೈರೆಕ್ಟ್ ಬರುತ್ತೆ ಅದೇ ವೆಕ್ಟರು, ಬಟ್ ಇ ಎ ಮತ್ತು ಇ ಸಿದು ಕಾಂಪೊನೆಂಟ್ಸ್ಗಳನ್ನು ತೊಗೊಳ್ಬೇಕಾಗತ್ತೆ. ಹಾಗಾದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಪ್ಪ ಅಂತಂದರೆ ಇಷ್ಟು ಅನ್ನೋದಾಯಿತು. ಇಲ್ಲಿ ಕಾಸ್ ಥೀಟಾ ಇದೆ, ಸೊ ನೋ ಡೌಟ್ ಥೀಟಾ 45 ಡಿಗ್ರಿ, ಅಂದರೆ ಕಾಸ್ 45 ವ್ಯಾಲ್ಯೂ ಇಸ್ 1/√2 ಆಗ್ತದೆ. ಹಾಗಾದರೆ ಇ ಈಸ್ ಈಕ್ವಲ್ಸ್ 2 E A 1/√2 ಪ್ಲಸ್ ಇ ಬಿ, ಅಥವಾ ಇದನ್ನು ನಾನು ಈ 2ನ √2 × √2 ಬರೆದುಕೊಂಡ್ರೆ ಸೊ √2 ಟೈಮ್ಸ್ ಇ ಎ ಪ್ಲಸ್ ಇ ಬಿ ಅನ್ನೋದನ್ನು ಬರೀಬೋದು. ಸೇ ಇದು ಈಕ್ವೇಷನ್ 1 ಅಂತ ಅಂದ್ಕೊಳ್ಳೋಣ. ಈಗ ನಾನು ಇ ಎ ಇ ಬಿ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಏನು ಅನ್ನೋದು ಗೊತ್ತಾಗುತ್ತೆ. ನೋಡೋಣ ಏನು ಬರುತ್ತೆ ಅಂಥೇಳಿ. ಸೊ ಈಗೇನು ಮಾಡ್ತೀನಿ ನಾನು, ಈ ಇ ಎ
ಅಥವಾ ಇ ಸಿ ನ ಕಂಡುಹಿಡ್ಕೊಳ್ತಾನೆ ಸೊ ಇ ಎ ಇಸ್ ಈಕ್ವಲ್ಸ್ ಇ ಸಿ ಆಗಿರೋದ್ರಿಂದ ಫಾರ್ಮುಲಾ ಯಾವುದನ್ನು ಯೂಸ್ ಮಾಡ್ಬೋದು ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ಒ ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಈ ಫಾರ್ಮುಲನ್ನು ಬಳಸ್ಕೊಳ್ತಾನೆ ಇಲ್ಲಿ ಕ್ಯೂ ಅಂತಂದರೆ ಕ್ಯೂ ಎ ಆಗ್ಬೋದು ಅಥವಾ ಕ್ಯೂ ಸಿ ಆಗ್ಬೋದು ಯಾವುದಾದ್ರೂ ಆಯಿತು ಹಾಗೆಯೇ ಡಿಸ್ಟೆನ್ಸ್ ಆರ್ ಏನಿದೆ ಆ ಡಿಸ್ಟೆನ್ಸ್ ಆರ್ ಈಸ್ ನಥಿಂಗ್ ಬಟ್ ದಿಸ್ ಒನ್ ವಿಚ್ ಈಸ್ ಟೂ ಸೆಂಟಿಮೀಟರ್ ಹಿಯರ್ ಟೂ ಸೆಂಟಿಮೀಟರ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣಂತೆ ಸೊ ಅವಾಗೇನಾಯಿತು ಇ ಎ ಇಸ್ ಈಕ್ವಲ್ಸ್ ಇ ಸಿ ವಿಚ್ ಈಸ್ ಈಕ್ವಲ್ಸ್ ದಿಸ್ ನಂಬರ್ ಈಸ್ ನೈನ್ ಇಂಟು ಟೆನ್ ಪವರ್ ನೈನ್ ಇದು ನೈನ್ ಇಂಟು ಟೆನ್ ಪವರ್ ನೈನ್ ಮಲ್ಟಿಪ್ಲೈಡ್ ಬೈ ಕ್ಯೂ ಕ್ಯೂ ಅಂತಂದರೆ ಇದನ್ನಾದರೂ ತೊಗೋಬೋದು ಇದನ್ನಾದರೂ ತೊಗೋಬೋದು ಫೋರ್ ನ್ಯಾನೋ ಕೂಲಂ ಡಿವೈಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಟೂ ಸೆಂಟಿಮೀಟರ್ ಟೂ ಇಂಟು ಟೆನ್ ಪವರ್ ಮೈನಸ್ ಟೂ ಸ್ಕ್ವೇರ್ ಅಲ್ಲಿಗೆ ಟೆನ್ ಪವರ್ ಮೈನಸ್ ನೈನ್ ಟೆನ್ ಪವರ್ ಮೈನಸ್ ನೈನ್ ಹೊರಟೋಯ್ತು ಡಿನಾಮಿನೇಟ್ರಲ್ಲಿ ಫೋರ್ ಬರುತ್ತೆ ಆವಾಗ ಈ ಫೋರು ಮತ್ತು ಇಲ್ಲಿ ಬರುವಂಥ ಫೋರ್ ಸಹ ಹೊರಟೋಗ್ತದೆ ಆಗ ಅಲ್ವಾ ಹಾಗಾದರೆ ಇ ಎ ಇಸ್ ಈಕ್ವಲ್ಸ್ ಇ ಸಿ ಈಸ್ ಈಕ್ವಲ್ಸ್ ನೈನ್ ಇಂಟು ಫೋರ್ ಡಿವೈಡ್ ಬೈ ಫೋರ್ ಇಂಟು ಟೆನ್ ಪವರ್ ಮೈನಸ್ ಫೋರ್ ಆಗುತ್ತೆ ಸೊ ದಟ್ ಇಂಪ್ಲೈಸ್ ಈಗ ನಾವಿಲ್ಲಿ ಹೇಗೆ ಬರೆಯೋಣಂತೆ ಸೊ ಇ ಎ ಇಸ್ ಈಕ್ವಲ್ಸ್ ಇ ಸಿ ವಿಚ್ ಈಸ್ ಈಕ್ವಲ್ಸ್ ಎಷ್ಟು ಬಂದಿದೆ ಸೊ ಇಲ್ಲಿ ಫೋರ್ ಮತ್ತು ಫೋರ್ ಸಹ ಹೊರಟೋಯ್ತು ಹಾಗಾದರೆ ನನಗೆ ಉಳಿಯುವಂಥದ್ದೇನಿದೆ ಇಲ್ಲಿ ಡಿವೈಡ್ ಬೈ ನಾನು ಮಾಡಿಕೊಂಡಾಗ ನೈನ್ ಇಂಟು ಟೆನ್ ಪವರ್ ಫೋರ್ ನ್ಯೂಟನ್ ಪರ್ ಕೂಲಂ ಅಂಥೇಳಿ ಇ ಎ ಮತ್ತು ಇ ಸಿ ಸಿಕ್ಕಿದೆ ಇ ಎ ಮತ್ತು ಇ ಸಿ ಈ ನಂಬರ್ ಇದು ನನಗೆ ಫೈನಲ್ ವ್ಯಾಲ್ಯೂ ಅಲ್ಲ ಇ ಎ ಮತ್ತು ಇ ಸಿ ಸಿಕ್ತು ಅಂದರೆ ಎ ಪಾರ್ಟ್ ಆಫ್ ದಿಸ್ ಈಕ್ವೇಷನ್ ಒನ್ ಈಸ್ ಫೌಂಡ್ ಅಂದರೆ ಇ ಎ ಸಿಕ್ಕಿದೆ ಅದು ಬಂದು ಈಗ ಇ ಬಿ ಕಂಡುಹಿಡಿಬೇಕು ನಾವು ಇದೇ ಮೆಥಡಲ್ಲಿ ಇ ಬಿ ಕಂಡುಹಿಡಿಬೇಕು ಇ ಬಿ ಕಂಡುಹಿಡಿಬೇಕಾದ್ರೆ ಯು ಮಸ್ಟ್ ನೋ ದಿಸ್ ಲೆಂತ್ ಸೊ ದಿಸ್ ಇಸ್ ದ ಡಯಾಗ್ನಲ್ ಡಯಾಗ್ನಲ್ ಇನ್ ಎನಿ ಸ್ಕ್ವೇರ್ ಈಸ್ ಆಲ್ವೇಸ್ ಈಕ್ವಲ್ಸ್ ರೂಟ್ ಟೂ ಟೈಮ್ಸ್ ಸೈಡ್ ಅಂತಂದರೆ ರೂಟ್ ಟೂ ಟೈಮ್ಸ್ ಸೈಡ್ ಈಸ್ ಟೂ ಸೆಂಟಿಮೀಟರ್ ರೂಟ್ ಟೂ ಇಂಟು ಟೂ ಸೆಂಟಿಮೀಟರ್ ಆಗ್ತದೆ ಹಾಗಿದ್ರೆ ನಾನಿಲ್ಲಿ ಹೇಗೆ ನೆಕ್ಸ್ಟ್ ವರ್ಕೌಟ್ ಮಾಡ್ತೀನಿ ಅನ್ನೋದು ನೋಡಿ ನಾವು ಇ ಬಿ ಈಸ್ ಈಕ್ವಲ್ಸ್ ಒನ್ ಬೈ ಫೋರ್ ಪೈ ಎಪ್ಸಲಾನ್ ಒ ಇಂಟು ಕ್ಯೂ ಬಿ ಡಿವೈಡ್ ಬೈ ಅದು ಬಿ ಡಿ ಸ್ಕ್ವೇರ್ ಆಗ್ತದೆ ಬಿ ಡಿ ಸ್ಕ್ವೇರ್ ಆಗ್ತದೆ ಮತ್ತು ಬಿ ಡಿ ಏನಿದೆ ಸೊ ದಟ್ ಈಸ್ ರೂಟ್ ಟೂ ಇಂಟು ಟೂ ಸೆಂಟಿಮೀಟರ್ ಬಿ ಡಿ ಈಸ್ ರೂಟ್ ಟೂ ಇಂಟು ಟೂ ಸೆಂಟಿಮೀಟರ್ ಈ ಲೆಂತ್ ಈಗ ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ನ ಮಾಡಿಕೊಂಡ್ರೆ ಇ ಬಿ ಈಸ್ ಈಕ್ವಲ್ಸ್ ನೈನ್ ಇಂಟು ಟೆನ್ ಪವರ್ ನೈನ್ ಇಂಟು ಫೋರ್ ನ್ಯಾನೋ ಕೂಲಂ ಈಸ್ ಕ್ಯೂ ಬಿ ಮೈನಸ್ ನೈನ್ ಹೋಲ್ ಡಿವೈಡ್ ಬೈ ಬಿ ಡಿ ಸ್ಕ್ವೇರ್ ಇದನ್ನು ಸ್ಕ್ವೇರ್ ಮಾಡ್ಕೊಳ್ಬೇಕು ರೂಟ್ ಟೂ ಇಂಟು ಟೂ ಇಂಟು ಟೆನ್ ಪವರ್ ಮೈನಸ್ ಟೂ ಸ್ಕ್ವೇರ್ ಸೊ ಇ ಬಿ ಈಸ್ ಈಕ್ವಲ್ಸ್ ಇಟ್ ಈಸ್ ನೈನ್ ಇಂಟು ಟೆನ್ ಪವರ್ ನೈನ್ ಇಂಟು ಫೋರ್ ಇಂಟು ಟೆನ್ ಪವರ್ ಮೈನಸ್ ನೈನ್ ಡಿವೈಡ್ ಬೈ ರೂಟ್ ಟೂಗೆ ಸ್ಕ್ವೇರ್ ಮಾಡಿದ್ರೆ ಟೂ ಬರುತ್ತೆ ಟೂಗೆ ಸ್ಕ್ವೇರ್ ಮಾಡಿದರೆ ಫೋರ್ ಬರುತ್ತೆ ಇಂಟು ಟೆನ್ ಪವರ್ ಮೈನಸ್ ಫೋರ್ ಆಗುತ್ತೆ ಹಾಗಾದರೆ ನಮಗೆ ಇ ಬಿ ಏನಿದೆ ಸೊ ಇ ಬಿ ಈಸ್ ಈಕ್ವಲ್ಸ್ ಇ ಫೋರ್ ಇ ಫೋರ್ ಹೊರಟೋಯ್ತು ಫೋರ್ ಪಾಯಿಂಟ್ ಫೈವ್ ಆಗುತ್ತೆ ಫೋರ್ ಪಾಯಿಂಟ್ ಫೈವ್ ಇಂಟು ಟೆನ್ ಪವರ್ ಮೈನಸ್ ಪ್ಲಸ್ ಫೋರ್ ನ್ಯೂಟನ್ ಪರ್ ಕೂಲಂ ಅಂಥೇಳಿ ಆನ್ಸರ್ ಬರುತ್ತೆ ಈ ಬಿ ವ್ಯಾಲ್ಯೂ ಏನಿದೆ ಅದು ಫೋರ್ ಪಾಯಿಂಟ್ ಫೈವ್ ಇಂಟು ಟೆನ್ ಪವರ್ ಫೋರ್ ನ್ಯೂಟನ್ ಪರ್ ಕೂಲಂ ಆಯಿತು ಇ ಎ ಇ ಸಿ ಸಿಕ್ತು ಈ ಬಿ ವ್ಯಾಲ್ಯೂ ಸಿಕ್ಕಿದೆ ಹಾಗಾದರೆ ಕೊನೆಯದಾಗಿ ನಾನು ಫೈಂಡ್ ಔಟ್ ಮಾಡಬೇಕು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಅಂದರೆ ಈ ವ್ಯಾಲ್ಯೂ ಇಲ್ಲಿ ಮಧ್ಯದಲ್ಲಿ ಬರುವಂಥ ಈ ವ್ಯಾಲ್ಯೂ ಎಷ್ಟು ಅಂತ ಅದು ಇಲ್ಲಿ ಬರೆದಿದ್ದೇವೆ ಸೊ ಫ್ರಮ್ ಒನ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಡಿ ಈಸ್ ಇ ಈಸ್ ಈಕ್ವಲ್ಸ್ ರೂಟ್ ಟೂ ಟೈಮ್ಸ್ ಇ ಎ ಆರ್ ಇ ಸಿ ವಿಚ್ ಈಸ್ ನೈನ್ ಇಂಟು ಟೆನ್ ಪವರ್ ಫೋರ್ ಪ್ಲಸ್ ಇ ಬಿ ಈಸ್ ಫೋರ್ ಪಾಯಿಂಟ್ ಫೈವ್ ಇಂಟು ಟೆನ್ ಪವರ್ ಫೋರ್ ಹಾಗಾದರೆ ಇ ಈಸ್ ಈಕ್ವಲ್ಸ್ ರೂಟ್ ಟೂ ಇಂಟು ನೈನ್ ಇಂಟು ಟೆನ್ ಪವರ್ ಫೋರ್ ಅಂತ ಅಂದರೆ 12.73 ಇಂಟು ಟೆನ್ ಪವರ್ ಫೋರ್ ಪ್ಲಸ್ ಫೈವ್ ಪಾಯಿಂಟ್ ಫೋರ್ ಪಾಯಿಂಟ್ ಫೈವ್ ಇಂಟು ಟೆನ್ ಪವರ್ ಫೋರ್ ಇವೆರಡನ್ನು ನಾನು ಆ್ಯಡ್ ಮಾಡಿದಾಗ ನನಗೆ ಸಿಗತ್ತೆ 17.23 ಇಂಟು ಟೆನ್ ಪವರ್ ಫೋರ್ ನ್ಯೂಟನ್ ಪರ್ ಕೂಲಂ ಹೀಗೆ ಬರುತ್ತೆ
So this E vector is along our directional ide idu hige irutte illi idellavu sum agadrinda E direction alli barutte hige. So E vector illi irutte E vector hagadre this is E vector. E vector will be along direction BD. ಈ ಬಿ ಡಿ ಡೈರೆಕ್ಷನ್ನಲ್ಲಿ ಮುಂದಕ್ಕೆ ಹೋಗಿರುತ್ತೆ ಅಲಾಂಗ್ ಬಿ ಡಿ ಈಗ ಬರೀಬೋದು. ನಮ್ಮ ನೆಕ್ಸ್ಟ್ ನ್ಯೂಮರಿಕಲ್ ಹೀಗಿದೆ. ದೇರ್ ಈಸ್ ಎ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಆಫ್ ರೇಡಿಯಸ್ 10 cm. The charge on the surface is +12 nanocoulomb. Determine A. Surface charge density of the shell. B. What is the electric field strength inside the shell? C. What is the observed maximum electric field induced by the charged shell? D. What electric field strength is present at a point 6 cm above the surface of the shell? Okay, so ee question alli namage 4 different parts ide, adralli first one yenu nodanante. So first of all nan yen find out madbekagide antandre illi ondu charged shell kottidare matte adra radius kottidare. ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಷ್ಟು ಅಂಥೇಳಿ ಕಂಡಿಡ್ರಿ ಅಂತ ಕೇಳಿದ್ದಾರೆ. ಸರ್ಫೇಸಲ್ಲಿ ಟೋಟಲ್ ಚಾರ್ಜ್ ಎಷ್ಟು ಅನ್ನೋದನ್ನು ಸಹ ಕೊಟ್ಟಿದ್ದಾರೆ. ನೋಡೋಣ ಅದು ಹೇಗೆ ವರ್ಕೌಟ್ ಮಾಡೋದು ಅಂಥೇಳಿ. ಈಗ ನಾನಿಲ್ಲಿ ಬರೆದುಕೊಳ್ತಾ ಇದ್ದೇನೆ. ಸೊ ಒಂದು ಚಾರ್ಜ್ಡ್ ಶೆಲ್ ಇದು, ಈ ಶೆಲ್ ಮೇಲೆ ಚಾರ್ಜ್ಗಳು ಅಕ್ಯುಮುಲೇಟ್ ಆಗಿದ್ದಾವೆ ಹೀಗೆ. ಸೊ ಚಾರ್ಜ್ ಆನ್ ದ ಶೆಲ್ ಏನಿದೆ ಅದು +12 nanocoulomb ಆಗಿದೆ. ಈ ಶೆಲ್ನ ರೇಡಿಯಸ್ ಕೊಟ್ಟಿದ್ದಾರೆ ಅದು 10 cm ಆರ್ 10 cm. ಹಾಗಾದರೆ ಫಸ್ಟ್ ಪಾರ್ಟ್ ಏನಿದೆ ಅದರಲ್ಲಿ ನಾನು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಫೈಂಡ್ ಔಟ್ ಮಾಡಬೇಕು. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿಗೆ ನಾವು ಕೊಡುವಂಥ ಸಿಂಬಲ್ಲು ಸಿಗ್ಮಾ. ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕಂಡುಹಿಡಿಬೇಕು ನಾನು ಅಂತಂದರೆ ಈ ಸರ್ಫೇಸ್ ಏರಿಯಾ ಗೊತ್ತಿರಬೇಕು. ಸೊ ಈ ಶೆಲ್ಲಿನ ಸರ್ಫೇಸ್ ಏರಿಯಾ ಏನಿದೆ, ಈ ಸರ್ಫೇಸ್ ಏರಿಯಾ ಅದನ್ನು ನಾನು ವರ್ಕೌಟ್ ಮಾಡಬೇಕು ಅಂತಂದರೆ, ಸೊ 4πr² ನಾನು ಹಾಕ್ಕೊಳ್ಬೇಕಾಗತ್ತೆ. ಸೊ ಎ ಈಸ್ ಈಕ್ವಲ್ಸ್ 4π, ಈ 4 × 3.14 ಇಂಟು ಆರ್ ಸ್ಕ್ವೇರ್, ಇಟ್ ಈಸ್ 10 cm² ಅಂದರೆ 10 × 10⁻²² ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ದಿಸ್ ಈಸ್ 4 × 3.14 × 10⁻²² ಆಗುತ್ತೆ. ಹಾಗಾದರೆ ಇದರ ವ್ಯಾಲ್ಯೂ ಏನಿದೆ ಅದು ನನಗೆ 12.56 × 10⁻²² ಅನ್ನೋದು ಬರುತ್ತೆ. ಇದು ಏರಿಯಾ. ಸೊ ಈಗ ಸರ್ಫೇಸಲ್ಲಿ ಎಷ್ಟು ಚಾರ್ಜ್ ಇದೆ ಅನ್ನೋದು ಗೊತ್ತಿದೆ, ಏರಿಯಾ ಗೊತ್ತಾಯಿತು. ಬೈ ಡೆಫಿನೇಷನ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್ ಚಾರ್ಜ್ ಡಿವೈಡ್ ಬೈ ಏರಿಯಾ. ಹಾಗಾದರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇಸ್ ಈಕ್ವಲ್ಸ್ ಇಷ್ಟಿದೆ ಚಾರ್ಜು 12 nano ಅಂತಂದರೆ 10⁻⁹ ಡಿವೈಡ್ ಬೈ ಏರಿಯಾ, ಇಟ್ ಈಸ್ 12.56 × 10⁻². ಹಾಗಾದರೆ ಇದನ್ನು ವರ್ಕೌಟ್ ಮಾಡಿದರೆ ನಿಮಗೆ ಸಿಗುವಂಥದ್ದು 9.55 × 10⁻⁸ ಕೊಲಂಬ್ ಪರ್ ಮೀಟರ್ ಸ್ಕ್ವೇರ್. ಈ ಆನ್ಸರ್ ಬರುತ್ತೆ. ಇದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏನು ಕೇಳಿದ್ರು ನಮಗೆ ಫಸ್ಟ್ ಪಾರ್ಟಲ್ಲಿ ಅದಕ್ಕೆ ಆನ್ಸರ್ ಆಗುತ್ತೆ. ಸೊ ಮೊದಲನೇ ಪಾರ್ಟು ನಿಮಗೆ ಕ್ಲಿಯರ್ ಆಯಿತು ಅಂತಂದರೆ ಎರಡನೇ ಪಾರ್ಟಿಗೆ ಹೋಗೋಣಂತೆ. ಪಾರ್ಟ್ ಬಿ ಸೊ ಪಾರ್ಟ್ ಬಿಯಲ್ಲಿ ಏನು ಕೇಳ್ತಾ ಇದ್ದಾರೆ ನಮಗೆ, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂಗ್ತ್ ಇನ್ಸೈಡ್ ದ ಶೆಲ್, ಒಳಗಡೆಯಲ್ಲಿ ಏನು ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ನಾವು ಹಿಂದಿನ ಸೆಷನಲ್ಲಿ ನೋಡಿದ್ವಿ, ಸೊ ಶೆಲ್ಲಲ್ಲಿ ಒಳಗಡೆಯಲ್ಲಿ ಯಾವುದೇ ಚಾರ್ಜ್ ಇಲ್ಲದೆ ಇರೋದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಶೆಲ್ ಈಸ್ 0. ಹಾಗಾಗಿ ನಾನು ಇಲ್ಲಿ ಬರೀಬೋದು, ಸೊ ಅಕಾರ್ಡಿಂಗ್ ಟು ಗಾಸ್ ಲಾ, ಸೊ
the electric field inside, electric field inside the shell is zero. Yavade electric field shell vala bhagadalli irodilla. C ge en answer annadu nodona. Maximum electric field eshtu induce agutte ee charged shell inda anta kelta idare. So you must know maximum electric field should be on the surface of the shell. Shell na surface na mele yavattu maximum electric field irutte. Maximum electric field exist agudu surface alli matra. Hagadre surface alli nanu yen electric field ge equation barkolbeku adu E is equals magnitude na matra nan bariyadu antadre E is equals 1 by 4 pi epsilon o into charge on the surface of the shell divided by square of the radius. Idanna barkolbekagutte. Hagadre E is equals E first portion enide idike 9 into 10 power 9 multiplied by, so charge on the shell is 12 nanocoulomb divided by 10 centimeter square. So E is equals 9 into 10 power 9 into 12 into 10 power minus 9 whole divided by, it is 10 power minus 2. Denominator alli nu solve madidre 10 power minus 2 matra uliyutte. Hagadre iga namage en answer barutte adu E is equals iveradu cancel agutte 12 9 is 108. ಹಾಗಾದರೆ 108 ಇಂಟು 10^2 ಆಗುತ್ತೆ ಆರ್ ಇ ಈಸ್ ಈಕ್ವಲ್ಸ್ 1.08 ಇಂಟು 10^4 ನ್ಯೂಟನ್ ಪರ್ ಕೂಲಂಬ್ ಅನ್ನುವಂಥ ಆನ್ಸರು ಬರುತ್ತೆ. ಸೊ ಇದು ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಶೆಲ್ನ ಸರ್ಫೇಸ್ ಮೇಲೆ ಇರುವಂಥದ್ದು. ಅದಿಷ್ಟು ಇನ್ನೂ ಒಂದು ಪಾರ್ಟ್ ಇದೆ ಇದರಲ್ಲಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ 0.6 ಮೀಟರ್ ಎಬೋ ದ ಸರ್ಫೇಸ್ ಆಫ್ ದ ಶೆಲ್ ಏನು ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಡಿ ಅಟ್ ಎ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಟ್ 6 ಸೆಂಟಿಮೀಟರ್ ಎಬೋ ದ ಶೆಲ್ ಅದರಿಂದ ಮೇಲೆ ಏನು ಅಂತ. ಹಾಗಾದರೆ ನೋಡಿ ಈಗ ಈ ಡ್ರಾಯಿಂಗಲ್ಲಿ ನಾವು ಅಂದ್ಕೊಳ್ಬೋದು ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್, ಇಲ್ಲಿಂದ ಮತ್ತೆ ಸ್ವಲ್ಪ ದೂರ ಇಲ್ಲೆಲ್ಲೋ ಇದೆ, ಇದು 6 ಸೆಂಟಿಮೀಟರ್ ಅಷ್ಟು ದೂರದಲ್ಲಿ ಇದೆ. ಹಾಗಾದರೆ 6 ಸೆಂಟಿಮೀಟರ್ ಅಷ್ಟು ದೂರದಲ್ಲಿ ಇರೋ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅನ್ನೋದನ್ನು ಕಂಡುಹಿಡಬೇಕು ಇಲ್ಲಿ. ಹಾಗಾದರೆ ಇಲ್ಲಿಗೆ ಇಲ್ಲಿಂದ ಇರೋ ದೂರ ಏನಿದೆ ಅದು 16 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಇರೋಂಥ ಡಿಸ್ಟೆನ್ಸ್ ಏನಿದೆ ಅದು 10 ಸೆಂಟಿಮೀಟರ್ ಸರ್ಫೇಸ್ ತನಕ, ಮತ್ತು ಸರ್ಫೇಸಿಂದ ಇಲ್ಲಿಗೆ 6 ಸೆಂಟಿಮೀಟರ್, ಅಲ್ಲಿಗೆ ಟೋಟಲ್ ಡಿಸ್ಟೆನ್ಸು 16 ಸೆಂಟಿಮೀಟರ್ ಆಗುತ್ತೆ. ಹಾಗಾದರೆ ನಾವಿಲ್ಲಿ ಆರ್ ಅಂಥೇಳಿ ನಾವೇನು ತೊಗೊಳ್ತೇವೆ ಅದು 10 ಸೆಂಟಿಮೀಟರ್ ಪ್ಲಸ್ 6 ಸೆಂಟಿಮೀಟರ್, ಸೊ ವಿಚ್ ಈಸ್ 16 ಸೆಂಟಿಮೀಟರ್. ಸೊ ದಿಸ್ ನಥಿಂಗ್ ಬಟ್ ಆರ್ ಇಸ್ ಈಕ್ವಲ್ಸ್ 0.16 ಮೀಟರ್ ಅಂಥೇಳಿ ಬರೀಬೋದು, 0.16 ಮೀಟರ್ ಅಂಥೇಳಿ ಬರೀಬೋದು. ಹಾಗಿದ್ರೆ ಸೊ ನಾವು ಈಗ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದಕ್ಕೆ ಈಕ್ವೇಶನ್ ಬರೀಬೇಕು 1/4 πε ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್. ಈ ಫಾರ್ಮುಲನ್ನು ಬರೀತೀನಿ, ಕ್ಯಾಪಿಟಲ್ ಆರ್ ಬರೀಬಾರ್ದು, ಸ್ಮಾಲ್ ಆರ್ ಬರ್ತೀನಿ. ಇಲ್ಲಿ ಸ್ಮಾಲ್ ಆರ್ ಅಂತ ಅರ್ಥ ಆರ್ಬಿಟ್ರರಿ ಡಿಸ್ಟೆನ್ಸ್, ಸೊ ಸ್ಮಾಲ್ ಆರ್ ಈಸ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ ಆರ್ ಆಗಿದೆ. ಸ್ಮಾಲ್ ಆರ್ ಈಸ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ ಆರ್. ಕ್ಯಾಪಿಟಲ್ ಆರ್ ಸ್ಟ್ಯಾಂಡ್ಸ್ ಫಾರ್ ರೇಡಿಯಸ್ ಆಫ್ ದ ಶೆಲ್ ಆ್ಯಂಡ್ ಆರ್ ಈಸ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಸೆಂಟರ್ ಆಫ್ ದ ಶೆಲ್ ಆ್ಯಂಡ್ ದ ಪಾಯಿಂಟ್ ಲೈಸ್ ಔಟ್ಸೈಡ್ ದ ಶೆಲ್. ಆವಾಗ ಈ ಸಿಚುವೇಶನ್ ಬರುತ್ತೆ. ಹಾಗಿದ್ರೆ ಈ ಈಸ್ ಈಕ್ವಲ್ಸ್ ಏನಾಯಿತು 9 × 10^9 ಮಲ್ಟಿಪ್ಲೈಡ್ ಬೈ ಕ್ಯೂ ವಿಚ್ ಈಸ್ 12 × 10^-9 ಡಿವೈಡ್ ಬೈ 0.16 ಸ್ಕ್ವೇರ್. ಹೀಗೆ ಬರೀಬೋದು. ಸೊ ಇ ಈಸ್ ಈಕ್ವಲ್ಸ್, ಸೊ ಇವೆರಡು ಹೊರಟೋಯ್ತು, 12 9 ಇಟ್ ಈಸ್ 108 ಡಿವೈಡ್ ಬೈ 16 ಮತ್ತು ಸ್ಕ್ವೇರ್ ಮಾಡಿದರೆ 256, ಅದರಲ್ಲಿ 4 ಡೆಸಿಮಲ್ ಪಾಯಿಂಟ್ ಹೋಗಬೇಕು, 0.256 ಅಂಥೇಳಿ ಕೆಳಗೆ ಬರೀಬೋದು. ಹಾಗಾದರೆ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಬರುವಂಥ ಒಂದು ಆನ್ಸರ್ ಏನಿದೆ ಅದು 0.422
into 10 power 4 newton per coulomb agutte. So 0.422 into 10 power 4 newton per coulomb anthe heli answer baruthe. Idu electric field at any point outside the shell which is situated at a distance 6 cm above the surface anthe heli agutte. ಇಷ್ಟು ಕಂಪ್ಲೀಟ್ ಸೊಲ್ಯೂಷನನ್ನು ಸ್ಟೂಡೆಂಟು ಕಲ್ತ್ಕೊಂಡಿರಬೇಕಾಗತ್ತೆ.